ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ, ಅವನಿಂದಾಗದ ಕಾರ್ಯ ಜಗದೊಳು ಏನಿದೆ. ಮಾರುತಿರಾಯನ ನೆನೆದರೆ ಚಿಂತೆಯು ತೊಲಗದೆ. ಅದಕ್ಕೆ ಅಲ್ವನಪ್ಪ, ನೀನ್ ಯಾವಾಗ್ಲೂ ಕತ್ತಲೇ ನೇತಾಕೊಂಡಿರೋದು. ಎಲ್ಲ ನನ್ನ ಮಕ್ಕಳ, ಇಷ್ಟೊಂದು ಕೊಬ್ಬ ನಿಮ್ಗೆ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವೆಲ್ಲಿ ಕೇಳ್ತೀರ? ಅಯೋಗ್ಯರನ್ನು ತಂದು ನನ್ ನೋಡಿದ ಕೂಡ್ಲೆ ತಿನ್ನೋ ಹಾಗೆ ನಾಟಕ ಆಡ್ತಾ ಇದ್ದೀರಾ? ಏ ರಾಮ, ರಾತ್ರಿ ಹಾಕದ ಹುಲ್ಲು ಹಾಗೆ ಬಿದ್ದಿದೆ, ನಿನಗೇನ ಬಂದಿದೆ? ಬೆಳಗ್ಗಿಂದ ಸಂಜೆವರೆಗೂ ಬಿಸಿಲು ಮಳೆ ಅಂದ್ರೆ ದುಡಿತೀರಾ? ಹೊಟ್ಟು ಮತ್ತೆ ತಿನ್ನೋದಕ್ಕೇನ ಬರ ನಿಮ್ಗೆ? ನೀನದನ್ನ ಹೇಳ್ಬಾರ್ದನ ಲಕ್ಷ್ಮಣ ಅವನಿಗೆ? ಹಾ ಹಾ, ಸರಿಯಾಗಿದ್ದೀರಾ. ಬಂದೆ ತಾಯಿ. ಗೌರಿ, ನಿನ್ನ ಮರೆಯಕ್ಕಾಗತ್ತೇನಮ್ಮ, ನೀನೇ ಸರಿ ನನ್ ಚಿನ್ನ. ಅಪರಂಜಿ, ನೀನು ಅಂದ್ರೆ ನಮ್ ಮನೆ ಕಾಮದೇನು ಇದ್ದಾಗೆ. ತಡಿ, ಪಾತ್ರೆ ತರ್ತೀನಿ. ಏ ಮೀನಾ, ಕಳ್ಳಿ, ಬಾಯ್ತ್ಲಾಗೆ. ಇದೇನೈದು ಇಷ್ಟೊತ್ತಿಗೆ ಎದ್ದಿದ್ದೀಯಾ? ಈ ಚಳಿನಲ್ಲಿ ನಿಂಗೇನಾರ ನೆಗಡಿ ಜ್ವರ ಆದ್ರೆ ನಾನೇನೆ ಮಾಡ್ಲಿ? ಹಾಲ್ ಕರಿಯ ಸ್ವಲ್ಪ ಹೊತ್ತಾಯ್ತು ಅಂತ ಒಳ್ಳೆ ಸೋರೆಕಾಯಿ ತರ ಮುಖ ಮಾಡ್ಕೊಂಡಿದ್ದಿ. ನಿನ್ ಹತ್ರ ಹರಟೆ ಹೊಡಿತಿದ್ರೆ ನನ್ ಕೆಲ್ಸ ಆದಂಗೆ. ತಾಯಿ, ಅಮ್ಮ, ತಂಗಮ್ಮ, ನಾನು ಹಾಲ್ ಕರ್ಕೊಂಡ್ ಬರ್ತೀನಿ, ನೀನ್ ಹೋಗಿ ಅನ್ನಕ್ಕೆ ನೀರ್ ಹೇಳು, ಹೋಗು. ಸಾವುಕಾರ್ರೆ, ಕತ್ತೆ ಬಡವ, ಈ ಜಾಗ ಖಾಲಿ ಮಾಡ್ಬೇಕು ಅಂತ ನೆನ್ನೆ ನಿನಗೆ ನಾನು ಹೇಳಿದ್ದೀನಿ. ಹುಡುಕೆ ಮಡಕೆ ಇಟ್ಕೊಂಡು ಇಲ್ಲೇ ತಳ ಊರ್ಬೇಕು ಅಂತ ಮಾಡಿದ್ದೀಯಾ? ಗಂಡ ಬಡ್ಡಿ ಮಗನೇ, ನನ್ನ ಮಾತು ಮೀರೋ ಸೊಕ್ಕು ಬಂತ ನಿನಗೆ? ಭೈರಪ್ಪನವ್ರೆ, ಇಲ್ಲಿ ತನಕ ಎಂದಾದ್ರೂ ನಿಮ್ ಮಾತು ಮೀರಿದೀವ? ಇಲ್ಲಿ ತನಕ ಬೇಡ ಕಣೋ, ಈಗ ಹೇಳು. ಮಗ ಒಂದೇ ಸಮಯ ಬಡ್ಕೊಂತಿತ್ತು, ಅದಕ್ಕೆ ಒಸಿ ಗಂಜಿ ಕಾಯ್ಸವ ಅಂತ ಕುಂತ್ಕೊಂಡಿದ್ದೆ. ನೀಯತ್ ಇಲ್ದೇ ಇರೋ ನನ್ನ ಮಕ್ಕಳ, ತಗೊಂಡ್ ದುಡ್ಡನ್ನ ವಾಪಸ್ ಕೊಡಕ್ ಯೋಗ್ಯತೆ ಇಲ್ದೆ ಇದ್ರು ಬದುಕಿದ್ರೆ ಏನೋ ಬಂತು ಭಾಗ್ಯ. ಇದ್ ಬದ್ ಒಲ ಮನೆಯೆಲ್ಲ ನೀವೇ ಕಿತ್ಕೊಂಡ್ರಿ, ಇನ್ ಎಲ್ಲೈತೆ ಸಾವುಕಾರ್ರೆ ನಮಗ್ ಭಾಗ್ಯ? ಅಲ್ಕ ನನ್ ಮಗನೇ, ನಮ್ ಸಾವುಕಾರರಿಗೆ ಎದುರು ಮಾತಾಡ್ತೇನೋ? ಕನ್ನಡ ನಾಡಿನಲ್ಲಿ ಕಿತ್ತೂರು ಎಂಬ ಪಟ್ಟಣವು ಇದೆ. ಹಿಂದೆ ಅಲ್ಲಿ ಮಲ್ಲಸರ್ಜ ದೇಸಾಯಿ ಅರಸನಾಗಿದ್ದನು. ಮೀನಾ, ನೋಡಿ ಏನ್ ತಂದಿದ್ದೀನಿ. ಹಾಯ್ ಭೂಪಣ್ಣ, ಎಲ್ಲ ಎಷ್ಟು ಚೆನ್ನಾಗೈತೆ. ಹಾಗಾದ್ರೆ ಒಪ್ಪಿಗೆನಾ? ಓ ಮತ್ತೆ ನಂಗೆ ಏನ ಕಹಿಯಾಗಿದೆ? ಬಂತು ಅಲ್ಲಮ್ಮ, ಬಂದ್ರು ಅರೆ ಪರವಾಗಿಲ್ವೇ ರಾಮಣ್ಣ ಸೆಲೆಕ್ಷನ್. ಈ ಹೊಸ ಲಂಗ ತೊಟ್ಕೊಂಡು ಪುಟ್ ಪುಟ್ ಹೆಜ್ಜೆ ಇಟ್ಕೊಂಡು ಮನೆ ತುಂಬಾ ಓಡಾಡ್ತಾ ಇದ್ರೆ ಸೇಟ್ ರಾಜ್ಕುಮಾರಿನೇ. ರಾವಣ, ನಾನು ಹೇಳಿದ್ದೆಲ್ಲ ತಂದಿದ್ಯಾ? ಕ್ಷಮಿಸಿ ಮಾಸ್ಟರ್, ಮರ್ತು ಬಿಟ್ಟ. ಮರು ಮನುಷ್ಯನಿಗೆ ಬಹಳ ಕೆಟ್ಟದ್ದು, ನಿನ್ ಹೀಗೆ ಬಿಟ್ರೆ ಮುಂದಕ್ಕೆ ಇದೇ ರೀತಿ ತಪ್ಪು ಮಾಡ್ತೀಯ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಇಡೀ ಕೈನ ಬಿಟ್ಬಿಡಿ. ನಿಮ್ ಅಣ್ಣ ಅಂತ ಬಿಡಕ್ಕಾಗತ್ತೇನಮ್ಮ, ತಪ್ಪು ಯಾರೇ ಮಾಡ್ಲಿ ಬಿಡಬಾರ್ದು. ರಾಮಣ್ಣ ನಿನಗ ಮಾತ್ರ ಅಣ್ಣ ಅಲ್ಲಮ್ಮ, ನನಗೂ ಅಣ್ಣಾನೆ. ಅಣ್ಣನ ಮೇಲೆ ತಮ್ಮ ಎಂದಾದ್ರೂ ಕೈ ಮಾಡ್ತಾನ? ನೋಡ್ದ್ಯಾ, ನೀನ್ ಹೇಳದ್ಮೇಲೆ ತರ್ತಾ ಇರ್ತೀನ. ಇದ ನಂಗೆ, ಇದ ನಿಂಗೆ. ಮಾಮ ಮಾಮ, ಬೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿವೆ, ನಾನು ಈಗ್ಲೇ ಎಲ್ಲಾ ಹೊಸ್ಪಾಟಗಳನ್ನು ಕಲಿತ್ ಬಿಡ್ತೀನಿ. ರಮಣ, ನಿನ್ ತಂಗಿ ಬಹಳ ಬುದ್ಧಿವಂತ ಹೇಳ್ಕಣ. ಏನ್ ಹೇಳ್ತೀಯೋ, ಅವಳು BA MA ಇನ್ನೂ ಏನೇನೋ ಓದಿ ಡೆಪ್ಟಿ ಕಮಿಷನರ್ ಆಗಿ ಜರ್ಬಾಗಿ ನಮ್ಮ ಹಳ್ಳಿಗೆ ಬಂದ್ರೆ ಜನ ಸಾಲಾಗಿ ನಿಂತಿರ್ಬೇಕು. ಪರಂಗಿಯವ್ರ ತರ ಪಟ 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 ಅಂತ ಮಾತಾಡ್ತಿದ್ರೆ ನನಗೂ ಸ್ವರ್ಗಕ್ಕೂ ಮೂರೇ ಗೇಣು. ಆ ಭಗವಂತ ನಿನ್ ಆಸೆನೆಲ್ಲ ನೆರವೇರಿಸಿನಪ್ಪ. ಮುದ್ದಣ್ಣ, ನಂಗೂ ಅಸಿ ಇಂಗ್ಲಿಷ್ ಕಲ್ಸ್ಬಿಡು. ಮತ್ತೆ ನಿನ್ಗೆ ಯಾಕಪ್ಪ? ಏನ್ ಹಿಂಗ್ ಹೇಳ್ತಿ? ಅವಳು ಇಂಗ್ಲಿಷ್ ನಾಗೆ ಟಸ್ಪೂಸ್ ಅಂತ ಮಾತಾಡ್ತಿದ್ರೆ ಅದನ್ನ ತಿಳ್ಕೊಳಕಾದ್ರೆ ನಾನ್ ಕಲಿಬೇಡವಾ? ಆಯ್ತಪ್ಪ ಆಯ್ತು, ದಾರ ಆಳ್ವ ಕಲ್ತ್ಕೋ, ಒಂದ್ ಒಳ್ಳೆ ದಿವಸ ನೋಡಿ ಶುರು ಮಾಡೋಣ.
ರಮಣ ನನ್ ಸ್ವಲ್ಪ ಕೆಲಸ ಇದೆ, ನಾನು ಇನ್ ಬರ್ತೇನೆ. ಮಹಾಘನಂದಾರಿ ಕೆಲಸ ಇವನೊಬ್ನೇ ಕಂಡಿರೋನು, ನಡೆಯ ಮಾಡ್ಕೊಂಡು ಹೋಗ್ವಿ ಅಂತೆ. ಬಾ ಮಮ್ಮಿನ ಬಾ. ಎಷ್ಟೊತ್ತು ಬರೋದು? ನಿನ್ನೆ ನಮ್ ತಾಯಿ ತೀರ್ಕೊಂಡ್ಬಿಟ್ಲು, ಅದಕ್ಕೆ ಸ್ವಲ್ಪ ತಡವಾಯ್ತು. ಅಯ್ಯೋ ಪಾಪ, ಏನ್ ಮಾಡಕ್ಕಾಗತ್ತೆ? ಹುಟ್ಟಿದ ಮೇಲೆ ಎಲ್ರೂ ಒಂದ್ ದಿವಸ ಸಾಯ್ಲೇಬೇಕು. ಅದ್ ಸರಿ, ಲಾರಿ ತಗೊಂಡು ಹಿಂಬ್ಲಾಪುರದ ಕಾಡ್ಗೆ ಹೋಗಿ ಗಂಧದ ಮರ ಲೋಡ್ ಮಾಡ್ಕೊಂಡು ನಾಳೆ ಬೆಳಕರಿಯೋದ್ರೊಳಗಾಗಿ ಬೆಂಗಳೂರಿನಲ್ಲಿರೋ ಸೇಟ್ ರತನ್ ಚಂದ್ಗೆ ತಲುಪಿಸ್ಬಿಟ್ ಬಾ. ಯಾಕು ಗೂಬೆ ತರ ಹಾಗೆ ನಿಂತು ಬಿಟ್ಟಿಯಲ್ಲ, ಹೇಳಿದ ಅರ್ಥವಾಗ್ಲಿಲ್ವಾ? ಕ್ಷಮಿಸಿದಾಣೆ, ಇಂತ ಕೆಲಸ ನನ್ ಕೈಲಾಗಲ್ಲ. ಏಯ್ ಪಿತ್ತ, ಏನಾದ್ರೂ ನೆತ್ತಿಗೇರಿದ್ಯೇನೋ? ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯೇನೋ ನಿನಗೆ? ಇನ್ಮೇಲೆ ಇಂತ ಕೆಲಸ ಮಾಡಲ್ಲ ಅಂತ ನಮ್ ತಾಯಿ ಸಾಯುವಾಗ ಮಾತು ಕೊಟ್ಟಿದ್ದೀನಿ, ಅದನ್ನೇ ತಮ್ಗೆ ಹೇಳೋಣ ಅಂತ ಬಂದೆ. ಆಹಾ, ಭೇಷ್ ಭೇಷ್ ಕಣೋರಂಗ, ಮೆಚ್ಚಿದೆ ಕಣೋ ನಿನ್ನ ಮಾತೃ ವಾತ್ಸಲ್ಯನ. ಹೌದು, ನಿನ್ನ ನಿರ್ಧಾರ ಏನೋ ಸರಿ, ಆದ್ರೆ ನೀನ್ ಇಲ್ಲಿಂದ ಹೋದ ಮೇಲೆ ನಮ್ಮ ವಿಷಯನೆಲ್ಲ ಪೊಲೀಸ್ನವ್ರಿಗೆ ನೀನ್ ಹೇಳಲ್ಲ ಅಂತ ನಾನ್ ಹೇಗಪ್ಪ ನಂಬ್ಲಿ? ಹುಟ್ಟಿನ ಮನೆಗೆ ದ್ರೋಹ ಮಾಡೋದಿಲ್ಲ ಸೌಕರ್ರೆ, ಇವತ್ತೇ ಈ ಊರು ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ಭೇಷ್, ನಿನ್ನ ನೀಯತ್ತೆ ನಿನ್ನನ್ನು ಕಾಪಾಡತ್ತೆ ಕಣರಂಗ. ಆದ್ರೂ ಒಂದು ಮಾತು, ಇನ್ನು ಸ್ವಲ್ಪ ದಿವಸ ನೀನ್ ನನ್ನ ಜೊತೆಲಿ ಇದ್ದಿದ್ರೆ ನೀನು ಒಬ್ಬ ದೊಡ್ಡ ಲಕ್ಷಾಧೀಶ್ವರನಾಗ್ಬಿಡ್ತಿದ್ದೆ. ಹ, ಏನ್ ಮಾಡಕ್ಕಾಗತ್ತೆ, ಋಣಾನುಬಂಧ ಎಷ್ಟಿದೆಯೋ ಅಷ್ಟೇ. ತಗೋ ಬೇಡಿ ಸೌಕರ್ರೆ, ಬೆಟ್ಟದಷ್ಟು ಬಂಗಾರ ಕೊಟ್ರು ನನ್ನ ನಿರ್ಧಾರ ಬದಲಾಯಿಸಕ್ ಆಗೋದಿಲ್ಲ. ಇಷ್ಟು ದಿವಸ ನಿಯತ್ತಾಗಿ ನೀನ್ ನನ್ನ ಹತ್ರ ದುಡ್ದಿದ್ದಕ್ಕೆ ನಾನು ಕೊಡ್ತಿರೋ ಇನಾಮ್ ಇಟ್ಕೋ, ಕೆಲ್ಸಕ್ ಬರುತ್ತೆ. ಹಾ ತಗೋ, ನಾನಿನ್ ಬರ್ತೀನಿ ಸೌಕರ್ರೆ. ನಡಿಯಪ್ಪ ನಡಿ. ಏನ್ದಣಿ, ಕೆಲ್ಸ ಬಿಟ್ಟು ಹೋಗ್ತೀನಿ ಅವನಿಗೆ ಕೈ ತುಂಬಾ ಹಣ ಕೊಟ್ಟು ಕಳ್ಸ್ಬಿಡದ? ಅಯ್ಯಪ್ಪ ನನ್ನ ಮಗನೇ, ರಂಗ ನಿಯತ್ತಿನ ದಾರಿ ಹಿಡಿದಿದ್ದಾನೆ. ನೀವ್ ಹೋಗಿ ಅವನು ಸೇರ್ಬೇಕು ಆ ಸ್ಥಳನ ಸುರಕ್ಷಿತವಾಗಿ ಸೇರಿಸ್ಬಿಟ್ಟು ಬಂದ್ರಪ್ಪ. ಈಗ ಹೊಟ್ಟೆ ತುಂಬೋಯ್ತು. ಕೈ ತೊಳ್ಕ. ತಗೋ ಈ ಹಾಲೆಲ್ಲ ಕುಡ್ಕೊಂಡ್ಬಿಡು. ಜಾಣ ಮರಿ. ಇದ್ಯಾಕೆ ಎದ್ಕೂತೆ ಮಲಕೋ? ನಂಗೆ ನಿದ್ದೆ ಬರ್ತಿಲ್ಲ. ನಿದ್ದೆ ಮಾತ್ರ ಇಲ್ದೆ ನಿಂಗೆಲ್ಲಿ ನಿದ್ದೆ ಬರುತ್ತೆ? ನನ್ನ ತಂಗಿಯಮ್ಮ ಮುದ್ದು ಕಂದಮ್ಮ ಪ್ರೀತಿ ಮೂಡೈತೆ ನನ್ನಾಸೆ ಹಾಡೈತೆ, ಪ್ರೀತಿ ಮೂಡೈತೆ ನನ್ನಾಸೆ ಹಾಡೈತೆ. ಮಲಗೋ ಕಂದ ಮಲಗೋ, ಮಲಗೋ ಕಂದ ಮಲಗೋ. ನನ್ನ ತಂಗಿಯಮ್ಮ ನಗಿಸಿ ಮಾತಲ್ಲಿ ನೀತಿ ಬೆರೆಸಿ, ಎಲ್ದೆಲ್ದು ನಿನ್ನ ನಗಿಸಿ ಮಾತಲ್ಲಿ ನೀತಿ ಬೆರೆಸಿ, ಪೊಡಿತಾದ ಬಾಳಿನ ತುಂಬಾ ಸಂತೋಷ ನೀಡುವೆ, ಪೊಡಿತಾದ ಬಾಳಿನ ತುಂಬಾ ಸಂತೋಷ ನೀಡುವೆ. ನನ್ನೆಲ್ಲ ಅಕ್ಕರೆ ಹರಿಸಿ ತಾಳ್ಮೆಯ ಬದುಕನ್ನು ಕಲಿಸಿ,
ನನ್ನೆಲ್ಲ ಅಕ್ಕರ ಹರಿಸಿ ತಾಳ್ಮೆಯ ಬದುಕನ್ನು ಕಲಿಸಿ ತೌರೂರ ಹರುಷವ ತೋರಿ ಆರೈಕೆ ಮಾಡುವೆ ಮಲಗೋ ಕಂದ ಮಲಗೋ ಮಲಗೋ ಕಂದ ಮಲಗೋ ನನ್ನ ತಂಗಿಯಮ್ಮ ಬಂಗಾರದೋಲೆ ಧರಿಸಿ ಸಿಂಗಾರ ಸೀರೆ ಉಡಿಸಿ ಬಂಗಾರದೋಲೆ ಧರಿಸಿ ಸಿಂಗಾರ ಸೀರೆ ಉಡಿಸಿ ಸಿಂಧೂರ ತಿಲಕ ಬನಿರಿಸಿ ಕಣ್ಣು ತುಂಬ ನೋಡುವೆ ಸಿಂಧೂರ ತಿಲಕ ಬನಿರಿಸಿ ಕಣ್ಣು ತುಂಬ ನೋಡುವೆ ಮೈಸೂರ ಮಲ್ಲಿಗೆ ಮುಡಿಸಿ ಕೈ ತುಂಬ ಬಳೆಯನ್ನು ತೊಡಿಸಿ ಮೈಸೂರ ಮಲ್ಲಿಗೆ ಮುಡಿಸಿ ಕೈ ತುಂಬ ಬಳೆಯನ್ನು ತೊಡಿಸಿ ಬಾಯಿ ತುಂಬ ಸಿಹಿಯ ನೀಡಿ ವಾತ್ಸಲ್ಯ ತೋರುವೆ ಮಲಗೋ ಕಂದ ಮಲಗೋ ಮಲಗೋ ಕಂದ ಮಲಗೋ ಮುಚ್ಚಯ್ಯ ಬಾಯಿನ ನಾಲ್ಗೆನ ಸ್ವಲ್ಪ ಬಿಗಿ ಹಿಡ್ಕೊ ಮಾತಾಡು ಈ ಊರಾಗೆ ನನಗೆಷ್ಟು ಮರ್ಯಾದೆ ಇದೆ ಎಷ್ಟು ಗೌರವ ಇದೆ ನಿನಗೆ ಗೊತ್ತೇನಯ್ಯ ನಾನು ಬೀದಿಲಿ ಬರ್ತಾ ಇದ್ರೆ ಹೆಂಗಸರು ತಲೆ ಮೇಲೆ ಮುಸ್ಕ್ ಹಾಕೋತಾರೆ ಗಂಡಸರು ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡ್ತಾರೆ ಮಕ್ಕಳು ಇದು ಕೂತಿದ್ರೆ ಎದ್ದು ನಿಂತ್ಕೋತವೆ ನಾಟಕದ ಮೇಷ್ಟ್ರು ಮೋಟ ಅಂದ್ರೆ ಹುಡುಗಾಟ ಏನಯ್ಯ ಪಾಪ ಮಾಡ್ಕೋಬೇಡಪ್ಪ ಮನ್ಮಥ ವಿದ್ಯೆ ನಾಟಕ ಕಲಿಸ್ತೀನಿ ನಿನ್ ಕೈಲೇ ಮನ್ಮಥನ ಪಾತ್ರ ಮಾಡಿಸ್ತೀನಿ ಅಂತ ಹೇಳಿ ಅಡ್ವಾನ್ಸ್ ತಗೊಂಡು 6 ತಿಂಗಳಾಯ್ತಲ್ಲಪ್ಪ 6 ತಿಂಗಳೇನಯ್ಯ 6 ವರ್ಷ ಆಗತ್ತಯ್ಯ ಅಲ್ಲ ಮೇಷ್ಟ್ರೆ ಈಗಲೇ ನನ್ ವಯಸ್ಸಾಯ್ತಾ ಬಂತು ಇನ್ 6 ವರ್ಷ ಕಾಯ್ಬೇಕಾ ನಾನ್ ಮನ್ಮಥನ ಪಾತ್ರ ಮಾಡಕ್ಕೆ ಮನ್ಮಥ ಏನು ಅವನ ತಾತ ನಾಟಕ ಬರ್ದು ನಿನ್ ಕೈಲಿ ಆ ಪಾತ್ರ ಮಾಡಿಸ್ತೀನಯ್ಯ ಪಂಚಾಯತಿ ನೀನ್ ಎಷ್ಟಯ್ಯ ಕೊಟ್ಟಿದ್ದ ಅಡ್ವಾನ್ಸ್ ಜೂಜಿಬಿ 50 ರೂಪಾಯಿ ಅಯ್ಯೋ ಬೇಡಪ್ಪ ನನ್ ಅಡ್ವಾನ್ಸ್ ಕೊಡು ಅಂತ ಕೇಳದ್ನ ನೀನ್ ಕೇಳದೇನು ನಿನ್ ಜಾಗದಲ್ಲಿ ನಾಳೆ ಬಿಸಾಕ್ತೀರ ಮುಖದ ಮೇಲೆ ಅಯ್ಯೋ ತಪ್ಪಾಯ್ತಪ್ಪ ನಾಟಕದ ಪೂಜೆ ಯಾವಾಗ ಇಟ್ಕೊಳ್ಳೋಣ ಅಂತೀರಾ ಹೇಳ ಕಳಿಸ್ತೀನಿ 50 ರೂಪಾಯಿ ರೆಡಿ ಮಾಡಿ ಇಟ್ಕೋ ಮೋಟ ಇನ್ನು ಶುರು ಆಯ್ತಲ್ಲಪ್ಪ ಇವನ್ ಕಾಟ ಏ ನಿಂತ್ಕೊಳ್ಳೆ ನನ್ನ ನೋಡಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತಿದ್ದೇನೆ ಇಲ್ಲ ಬಿಸಿಲು ಜಾಸ್ತಿ ಆಗಿತ್ತು ಅದಕ್ಕೆ ಹಾಕೊಂಡೆ ಮನುಷ್ಯ ಏನೇ ನೀನು ಹೊಟ್ಟೆಗೇನು ಅನ್ನ ತಿಂತೀಯೋ ಮಣ್ಣು ತಿಂತೀಯೋ ಎಲ್ಲ ಮಣ್ಣು ತಿಂದೆ ಬದುಕಂಗಿದ್ರೆ ನಾನು ಅದನ್ನೇ ತಿಂತೀನಪ್ಪ ನಿನ್ಗೇನಾದ್ರೂ ಮಾನ ಮರ್ಯಾದೆ ಇದೇನೆಯ ಮೊದಲು ಇತ್ತೋ ಏನೋ ಗೊತ್ತಿಲ್ಲ ಆದ್ರೆ ಈ ಊರಿಗೆ ಬಂದ್ಮೇಲಂತೂ ದೇವರಾಣೆ ಇಲ್ಲ ಅಣ್ಣ ಕುರುಕ್ಷೇತ್ರದ ನಾಟಕದಾಗೆ ದುರ್ಯೋಧನ ಪಾತ್ರ ಕೊಡ್ತೀನಿ ಚೆನ್ನಾಗಿ ತಿಂದು ತಪ್ಪಾಗೊಂದೆ ನಾನು ವರ್ಷದ ಕೂಳ್ನ 6 ತಿಂಗಳಲ್ಲಿ ತಿಂದು ಮುಗಿಸ್ದೆ ಇನ್ನು ಯಾವಾಗ ನಾಟಕದ ಪ್ರಾಕ್ಟೀಸ್ ಇಟ್ಕೊಳ್ಳೋದು ಇಡೋಣ ಇಷ್ಟಲ್ಲೇ ಒಳ್ಳೆ ದಿನ ನೋಡಿ ಇಟ್ಟರೆ ಆಯ್ತಣ್ಣ ಅಷ್ಟೊಳಗೆ ತಿನ್ನ ಕೂಳಿಲ್ದೆ ಸಣ್ಣಗಾಗಿ ಗದೆ ಹೊರಕ್ಕೂ ಶಕ್ತಿ ಇರಲಿಲ್ಲ ಆಗೇನ್ ಮಾಡ್ಲಿ ಯೋಚನೆ ಮಾಡ್ಬೇಡಣ್ಣ ಪಾತ್ರ ನೀನು ಮಾಡು ಗದಿನ ಯಾವನ ಕೆಲಾದ್ರು ಉರಿಸ್ತೀನಿ ಅಷ್ಟಾಕಯ್ಯ ಪಂಚಾಯತಿ ಬಿಸಾಕಯ್ಯ ನನ್ನ ದುಡ್ಡನ್ನ ಅಣ್ಣ ನಿಂತು ಯಾಗಿ ಮೆಟ್ನಾಗ ಹೊಡಿತೀನಿ ಅಂದ್ರು ನಂತ ಪೈಸಾ ಇಲ್ಲ ನೋಡ್ಕೋ ಒಂದು ತಿಂಗಳು ಟೈಮ್ ಕೊಡ್ತೀನಿ ಈ ಜುಬ್ಬ ಈ ಪಂಚೆ ಎರಡು ನಾನ್ ಕೊಡಿಸಿದ್ದು ಎರಡು ಕಿತ್ಕೊಂಡು ಊರಾಚೆ ಓಡಿಸ್ತೀನಿ ಹುಷಾರ ಸದ್ಯ ಜುಬ್ಬನು ಪಂಚೆಯನ್ನ ಚಡ್ಡಿ ಆದ್ರೂ ಬುಟ್ನಲ್ಲ ಅಯ್ಯಪ್ಪ ಮನೆ ಖಾಲಿ ಮಾಡುವಂತ ಮರ್ಯಾದೆಗೆ ಹೇಳಿ 8 ದಿನ ಆಯ್ತು ಪಾಪ ಹೆಂಗ್ಸು ಅಂತ ಗಡುವು ಕೊಟ್ರೆ ಜ್ಞಾನ ಬೇಡ ನಿನ್ಗೆ ಮನೆ ಖಾಲಿ ಮಾಡಕ್ ಇಷ್ಟ ಇದ್ರೆ ಬಿಸಾಕ್ ಬಿಡಮ್ಮ ನಮ್ ಸಹಕಾರ ದುಡ್ಡ ನಮ್ಮ ಯಜಮಾನ್ರು ಸತ್ತು ತಿಂಗಳು ತುಂಬಿಲ್ಲ ಎಲ್ಲಿಂದ ತರ್ಲಿ ಅಷ್ಟೊಂದಣ ಅದಕ್ಕೆ ಹೇಳೋದು ಮನೆ ಖಾಲಿ ಮಾಡು ಅಂತ ಹೆಣ್ಮಗನ್ ಕಟ್ಕೊಂಡು ಎಲ್ಲಿಗ್ ಹೋಗ್ಲಿ ನೀನ್ ಎಲ್ಗಾದ್ರೂ ಹೋಗು ಏನಾದ್ರೂ ಹಾಕು ಅದನ್ ಕಟ್ಕೊಂಡು ನಮ್ಗೇನು ನಮ್ ಸಾಹುಕಾರ ಮಾತು ಆಡಿದ್ರೆ ಮುಗೀತು ಹಂಗನ್ಬೇಡ್ರಣ್ಣ ಹಸತ್ಕೊಂಡಿದ್ರು ನೆಳ್ಳಾಗಿರಕ್ ಬಿಡಿ ನೀವಾರ ವಸಿ ಹೇಳ್ರಣ್ಣ ಅವ್ರನ್ನ ಇವ್ರನ್ನ ಕೇಳಿ ನಿನ್ ಗಂಡ ಸಾಲ ತಗೊಂಡಿದ್ದ ಈ ಊರ್ಗೂರೇ ನಮ್ ಸಾಹುಕಾರ ಹೇಳ್ದಂಗೆ ಕೇಳ್ಕೊಂಬಿದ್ದೈತೆ ಅವಮುತ ನಮ್ಗೆಲ್ಲ ಮಾತು ಎರಡಾಕ್ಲಾಚ್ಗೆ
ಹೆಂಗ್ಸ ಕೈ ಮಾಡೋದಕ್ಕೆ ನಾಚಿಕೆ ಆಗಲ್ಲ, ನೀನೇನ್ ಮನುಷ್ಯನ ರಾಕ್ಷಸನ? ಅದನ್ನೆಲ್ಲ ಕೇಳಕ್ ನೀನ್ ಯಾವನು ದೊಣ್ಣನಾಯ್ಕ? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ಹೌದು, ಆಕೆನ ಯಾಕೆ ಗೋಳಿ ಕೊತ್ತಿದ್ದೀರಿ? ಓಹೋ, ಬಂದ್ಬಿಟ್ಟ ಇವನೊಬ್ಬ. ಏ, ನಿನ್ಗೂ ಅವಳಿಗೇನೋ ಸಂಬಂಧ? ಸಂಬಂಧ ನನ್ ಕಾಲಕ್ಕೆ ಯಾಕೆ ಬೀಳ್ತೀಯೋ? ಹೋಗಿ ರಾಮಣ್ಣನ ಕಾಲಕ್ಕೆ ಬೀಳೋ, ಹೋಗೋ. ಒಂದ್ ಹೆಂಗ್ಸಿನ ಮಾನ ಹೋಗ್ತಾ ಇದ್ರು ನೋಡ್ತಾ ನಿಂತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ ಗಂಡಸ್ತನಕ್ಕೆ? ಭಲೇ ಭಲೇ ನಮ್ಮೂರ್ ಗಂಡ್ಸೆ, ಮೆಚ್ಚಿದೆ ನಿನ್ನ ಪರೋಪಕಾರದ ಬುದ್ಧಿನ. ಸಾವ್ಕಾರ್ರೆ, ಬಡವರನ್ ಕಂಡ್ರೆ ನಿಮ್ಗೆ ಸ್ವಲ್ಪ ಅನ್ನಾದ್ರೂ ಅನುಕಂಪ ಬೇಡವಾ? ಅದಿದ್ದಕ್ಕೆಪ್ಪ, ಅವಳ ಗಂಡ ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡಿದ್ದು. ಹೌದು, ನನಗ್ ಕರುಣೆ ಇಲ್ಲ, ಅನುಕಂಪ ಇಲ್ಲ, ದಯೇನೂ ಇಲ್ಲ. ಎಲ್ಲ ಇರೋ ನೀನು ಅವಳ ಗಂಡನ್ ಸಾಲ ಯಾಕಪ್ಪ ತೀರಿಸಬಾರ್ದು? ಆಯ್ತು, ಎಷ್ಟ್ ಕೊಡ್ಬೇಕು? ಇದಪ್ಪ ಗಂಡಸ್ತನ ಅಂದ್ರೆ ಅಸಲು 1000 ರೂಪಾಯಿ, ಬಡ್ಡಿ ಬರೀ 800 ರೂಪಾಯಿ. ಸರಿ, ಈ ಸಲ ಸುಗ್ಗಿ ಕಳೆದಿದ್ದೆ, ಆ ಸಾಲ ನಾನ್ ತೀರಿಸ್ತೀನಿ. ಮಾತಕ್ ತಪ್ಪಿದ್ರೆ ಬಾಳೆ ಗೊಂದೇ ಕೊನೆ, ರಾಮಣ್ಣಂಗೊಂದೇ ಮಾತು. ಪರವಾಗಿಲ್ಲ, ಹುಡುಗ ಮಹಾಧೈರ್ಯಸ್ಥ, ಆದ್ರೆ ದಡ್ಡ. ನಾನ ದಡ್ಡ? ಮತ್ತಿನ್ನೇನು, ಹೋಗಿ ಹೋಗಿ ಭೈರಪ್ಪನ ವಿಚಾರದಲ್ಲಿ ತಲೆ ಹಾಕಿದ್ಯಲ್ಲ, ಅವನ್ ಎದುರಾಕೊಳ್ಳೋದು, ಮಡ್ಲಲ್ಲಿ ಬೆಂಕಿ ಹಾಕೊಳ್ಳೋದು, ಎರಡು ಒಂದೇ. ಅವನ ಆಳುಗಳು ಒಂದು ಹೆಣ್ಣನ್ನ ಆ ರೀತಿ ಅವಮಾನ ಮಾಡ್ತಿದ್ರೆ ಯಾವ ಗಂಡಸ್ತಾನೆ ನೋಡ್ಕೊಂಡು ಸುಮ್ನೆ ಇರ್ತಾನೆ ಹೇಳು? ಅದ್ ಸರಿಯಪ್ಪ, ಊರ್ನೋರು ಅಷ್ಟೊಂದ್ ಜನ ನಿಂತು ನೋಡ್ತಾ ಇದ್ರಲ್ಲ, ಒಬ್ರಾದ್ರೂ ಸಹಾಯಕ್ ಬಂದ್ರ? ಲೇ, ನಾನ್ ಗಂಡಸರ ಬಗ್ಗೆ ಮಾತಾಡ್ತಾ ಇದ್ದೀನೋ? ಅವ್ರ ಅದಲ್ದೇ ಇರ್ಬೋದು, ಆದ್ರೆ ಜಾಣರು, ಬಂಡ್ರು, ಪುಂಡ್ರು, ಲಫಂಗ್ರು ಎದುರು ಬಿದ್ದಾಗ ದೂರ ಇರೋರೇ ಬುದ್ಧಿವಂತರು. ಎಲ್ಲೋ ನಿನ್ನಂತ ಅವರು ದುಡುಕ್ ತಲೆ ಮೇಲೆ ಚಪ್ಪಡಿ ಹೇಳ್ಕೊಳ್ತಾರೆ. ಅಂತ ಸಮಯ ಬಂದಾಗ ನೋಡ್ಕೊಳ್ಳೋಣ ಬಿಡು. ಆ ಹೆಂಗ್ಸನ ಮರ್ಯಾದೆ ಉಳಿತಲ್ಲ ಅದು ಮುಖ್ಯ. ಹಾಗೆಲ್ಲ ಅಗ್ರವಾಗಿ ತಗೊಳ್ಳೋ ವಿಷಯ ಅಲ್ಲ ರಾಮಣ್ಣ, ಗೌಡ ಊರಿನ ಜನರನ್ನ ಕೈನೊಳಗೆ ಹಾಕೊಂಡಿದ್ದಾನೆ. ಅವನೇ ಹಾಗಿದ್ರೆ ನನಗೇನು, ನನಗ ಅವನಿಂದ ಏನಾಗ್ಬೇಕಾಗಿದೆ ಹೇಳು? ನೋಡು, ಈ ಹನುಮಪ್ಪನ ಬಲ ಹೊಂದಿರೋವರೆಗೂ ನಾನ್ ಯಾವನಿಗೂ ಸೊಪ್ಪು ಹಾಕಲ್ಲ. ಹಾ ನೋಡ್ ರಾಮಣ್ಣ, ನಿನ್ನ ಮೀನಾಳ ಭವಿಷ್ಯದ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ತಲೆ ಗಟ್ಟಿಗಿದೆ ಅಂತ ಕಲ್ ಗೊಡ್ಕೊಳ್ಳೋದು ಹೆಟ್ಟತನ. ಸುಮ್ನೆ ಹೋಗಿ ಗೌಡ್ರ ಹತ್ರ ನಾನ್ ಮಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಅದು ಮಾತ್ರ ಸಾಧ್ಯ ಇಲ್ಲ. ನೋಡ, ಈ ಆಂಜನೇಯ ಒಬ್ಬನ್ ಬಿಟ್ರೆ ಇನ್ ಯಾವನಿಗೂ ನನ್ ತಲೆ ಬಾಗಲ್ಲ. ಇದು ನನ್ನ ಭೈರಪ್ಪನ ವಿಷಯ, ಇದ್ರ ಮಧ್ಯೆ ನೀನ್ ತಲೆ ಹಾಕ್ಬೇಡ, ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ. ರಮಣ ರಮಣ, ನಿನ್ ಬಣವೆಗೆ ಬೆಂಕಿ ಬಿದ್ದ್ಬಿಟ್ಟಿದೆ. ಅಯ್ಯೋ, ಎಂತ ಅಡ್ವಟಾಗೋಯ್ತು? ಕೈ ಬಂತು ಬಾಯಿಗಿಲ್ದಂಗ ಆಗೋಯ್ತಲ್ಲ. ಬಣವೆಗೆ ಯಾರು ಬೆಂಕಿ ಇಟ್ರು ನೀವ್ ಯಾರಾದ್ರೂ ನೋಡಿದ್ರ? ಇಲ್ಲ ರಾಮಣ್ಣ, ಯಾರೋ ಬಿಸಾಡಿದ ಬೀಡಿ ತುಂಡಿಂದ ಹತ್ಕೊಂಡಿರ್ಬೇಕು ಅಷ್ಟೇ. ರಾಮಣ್ಣ ರಾಮಣ್ಣ, ಆಗೋದಿಕ್ಕೆ ಯೋಚನೆ ಮಾಡಿ ಏನಪ್ಪ ಪ್ರಯೋಜನ? ಬಾ ಅಟ್ಟಿಗೆ ಹೋಗವಾ, ಬಾ ರಾಮಣ್ಣ, ಬಾ ಬಾ ರಾಮಣ್ಣ. ಅಯ್ಯ
ಅಣ್ಣಯ್ಯ ಅಣ್ಣಯ್ಯ ಏನಾಯ್ತಣ್ಣಯ್ಯ? ನಮ್ ಬಣವೆಗ್ ಬೆಂಕಿ ಬಿದ್ದು ಎಲ್ಲ ಸುಟ್ಟೋಯ್ತಮ್ಮ. ಈಗ ಏನ್ ಮಾಡೋದು? ಏನ್ ಮಾಡೋದು? ಮತ್ತೆ ವ್ಯವಸಾಯ ಮಾಡೋದು, ಬೆಳೆ ತೆಗೆಯೋದು. ನೀನ್ ಯಾಕೆ ಪೆಚ್ಚುಮುಖ ಹಾಕೊಂಡು ಕೂತ್ಬಿಟ್ಟೆ? ನಾನಿರೋವರೆಗೂ ನೀನ್ ಯಾವ್ದಕ್ಕೂ ಯೋಚನೆ ಮಾಡಬಾರ್ದು. ಯಾವಾಗ್ಲೂ ನಗ ನಗತಾ ಇರ್ಬೇಕು. ಎಲ್ಲಿ ನಗು? ಜಾಣ ಮರಿ, ಹೀಗ ನಗ ನಗತಾ ಇದ್ರೆ ಬೆಟ್ಟದಷ್ಟು ಕಷ್ಟ ಬರ್ಲಿ, ಆಂಜನೇಯನ್ ತರ ಹೊತ್ಕೊಂಡು ಹೊರಟೋಗ್ತೀರಿ. ಜೈ ಮಾರುತಿ. ಬಾ ಬಾ ಬಾ. ಏನೋ ಗುಂಡ ನಿನ್ ಗಲಾಟೆ? ಮತ್ತೆ ಮತ್ತೆ ನಾನು ಕುರಿ ಛತ್ರ ನಾಟಕ ಆಡ್ತೀನಿ ಬಾ. ಏನ ಕುರಿ? ಅಯ್ಯ ಪ್ರಕಾರ ನನ್ನ ಮಗನೇ, ಕುರುಕ್ಷೇತ್ರ ನಾಟಕ ಅಂತ ಹೇಳು. ಅದರಲ್ಲಿ ನಾನ್ ಪಾರ್ಟ್ ಮಾಡ್ತೀನಿ ಬಾ. ಏನ ಪಾರ್ಟ್ ಮಾಡ್ತೀಯ? ನಿಮ್ಮ ಅಕ್ಕನ ಮದುವೆ ಆದ ದಿವಸದಿಂದ ನಿನಗೂ ನನಗೂ ಕುರುಕ್ಷೇತ್ರ ದಿನ ಇಲ್ಲೇ ನಡೀತಾ ಇದೆ. ಏನ್ ಪಾರ್ಟ್ ಮಾಡ್ತೀಯಪ್ಪ? ಯಾವ ಪಾರ್ಟು? ಮೇಷ್ಟ್ರು ಹೇಳೋದ್ರಲ್ಲ. ನಾನು ಶಿಖಂಡಿ. ನಿನ್ನ ಮುಖಕ್ಕೆ ಸರಿಯಾದ ಪಾರ್ಟೇ ಕೊಟ್ಟಿದ್ದಾರೆ. ಬಾ ಬಾ, ನಾಟಕಕ್ಕೆ ಮೇಷ್ಟ್ರು ಹೇಳಿದ್ದಾರೆ ದುಡ್ಡು ಕೊಡ್ಬೇಕಂತೆ. ದುಡ್ಡ? ಎಷ್ಟು ಕೊಡ್ಬೇಕಂತೆ? 100 ರೂಪಾಯಿ ಕೊಡ್ಬೇಕಂತೆ. 100 ರೂಪಾಯಿ? ಅವ್ರಗ್ ಗೊತ್ತು ನೀನ್ ನನ್ ಬಾಮೈದ ಅಂತ, ಅದಕ್ಕೆ ದುಡ್ಡು ವಸೂಲ್ ಮಾಡಕ್ ನೋಡಿದ್ದಾರೆ. ಪ್ಯಾದ್ನ ಮಗನೇ, ನಿನಗೆ ಯಾವಾಗ ಬುದ್ಧಿ ಬರುತ್ತೋ? ನಿನ್ನೆ ರಾಮ ಜೋಸರಿಗೆ ಇವನ್ ಜಾತಕ ತೋರಿಸ್ದೆ, ಇನ್ 3 ತಿಂಗಳಾದ್ಮೇಲೆ ಇವನಿಗೆ ಶನಿ ಕಾಟ ಬಿಟ್ಟು ಭಾರಿ ಬುದ್ಧಿವಂತ ಆಗ್ತಾನಂತೆ. ಆಗ್ತಾನೆ ಆಗ್ತಾನೆ. ಇವನಿಗೆ ಶನಿ ಕಾಟ ಬಿಟ್ಟು ನಿಮ್ಮಿಬ್ಬರ ಕಾಟ ಜಾಸ್ತಿ ಆಗಿ ನನಗೆ ಶನಿ ಕಾಟ ಶುರುವಾಗತ್ತೆ. ಶಿಖಂಡಿ ನನ್ನ ಮಗನೇ, ಹೋಗ ದನ ಕಾಯ ಹೋಗ. ನಾನ್ ದನಾನು ಕಾಯಲ್ಲ, ಎಮ್ಮೆನು ನೋಡಲ್ಲ. ನನ್ ಬುದ್ಧಿ ಏನಂದ್ರೆ ನೋಡ್ದೇನೆ ನೋಡ್ದೇನೆ ನಿನ್ ತಮ್ಮನ್ನ, ಇವನಿಗೆ ಶನಿ ಕಾಟ ಬಿಡ. ಇಲ್ಲ ರಾಮ, ಲಕ್ಷ್ಮಣ ನೋಡಿದ್ರೇನ್ರು ಹೆಂಗಾಗೋಯ್ತು? ನಾನ್ ಇಡೀ ವರ್ಷ ಕಷ್ಟಪಟ್ಟು ಬೆಳೆದಿದ್ದೆಲ್ಲಾನು ಸುಟ್ಟು ಬೂದಿ ಆಗೋಯ್ತಲ್ರು, ಏನ್ ಮಾಡಕ್ಕಾಗತ್ತೆ? ಲೋ, ನೀವಿಬ್ರು ನನ್ನ ಎರಡು ಭುಜಗಳ ಹಾಗೆ ನನ್ನ ಜೊತೆಲಿ ಇರೋವರೆಗೂ ಎಂಥ ಕಷ್ಟ ಬಂದ್ರು ನಿಭಾಯಿಸ್ಬಿಡ್ತೀನಿ. ಆ ಅಲ್ವೇನಮ್ಮ? ಆ ಅಲ್ಲ ಗೌರಿ, ನೋಡ ಮುತ್ತಣ್ಣ ಎಂಥ ಕೆಲಸ ಮಾಡಿದಾನೆ. ನಾನ್ ಏನ್ ಅನ್ಬಾರದ್ದಂದೆ ಅಂತ ಅವ್ನು ಮುನಿಸ್ಕೊಂಡು ಹೋಗ್ಬೇಕಾಗಿತ್ತು. ನೀನೇ ಹೇಳು, ನಾನು ಹೇಳಿದ ತಪ್ಪ? ಆ ನಾಳೆ ಹೋಗಿ ಅವನ್ ಕಿವಿ ಹಿಡ್ದಾಳ್ಕೊಂಡ್ ಬರ್ತೀವಿ. ಏನಂತೀಯ? ಇದು ಸೇರಿ 4 ಕ್ವಾರ್ಟರ್ ಆಯ್ತು. 4 ಕ್ವಾರ್ಟರ್ ಅಲ್ದಿನ 4 ಲೀಟರ್ ಆಗ್ಲಿ ಬಿಡಲೆ, ಬಿಸಾಕಲ್ವ ಟೈಯ? ಪರವಾಗಿಲ್ಲ, ನಿಧಾನವಾಗಿ ಬಿಸಾಕು ಅಂತ ಟೈಯವ. ಯಾಕೋ ಹೇಳ್ ತಗೊಂಡೆ? ನಮ್ ಹುಡುಗ ಬತ್ತಾನಪ್ಪ ಈಗ, ಬಾಕಿ ಹೇಳ ನೀನ್ ಎಡೆ ಮೇಲೆ ಕುಕ್ತೀನಿ. ಅದು ಕುಕ್ಕ ತನಕ ಇದು ನಂತಾವೇ ಇರ್ತೈತೆ, ಹಾಳಾಗ ಹೋಗು. ಹಾಗೆ ಇನ್ನೊಂದು ಕ್ವಾರ್ಟರ್ ಕೊಡು. ತಕ ಒಟ್ಟಿಗೆ 7 ಕ್ವಾರ್ಟರ್ ಆತು. 7? ತಗೋಪ್ಪ ಬಿಚ್ಕೋ. ಹುಡುಗ ಬರ್ತಾ ಇರ್ಬೇಕು, ದುಡ್ಡ ತರ್ತಾ ಇರ್ಬೇಕು. ತರದಿದ್ರು ಪರವಾಗಿಲ್ಲ, ಪಂಚಾಯ್ತಲ್ಲ. ಇನ್ನೂ ಬರ್ಲಿವಲ್ಲ ಪಾಳಾದೂನು, ಶೆಟ್ ಬೇರೆ ಅವ್ರದ್ದು ಹೋಗೈತೆ. ಅಯ್ಯೋ ಏನ್ ಮೇಸ್ತೆ, ಶರ್ಟ್ ಬಿಚ್ಚಾಕ ಕೂತ್ಕೊಂಡ್ಬಿಟ್ಟಿದ್ದೀರಾ? ಇವತ್ ಯಾಕೆ ಜಾಸ್ತಿ ಶಿವಣ್ಣ, ಅದಕ್ಕೆ ಬಟ್ಟೆ ಬಿಚ್ಚಾಕ್ಬಿಟ್ಟೆ. 100 ಮಿಲಿ ಹೇಳು ಶಿವಣ್ಣ. ಏ 100 ಮಿಲಿ ಏನ್ರಿ, 200 ಮಿಲಿ ಬೇಕಾದ್ರೆ ಕುಡಿರಿ, ನಾನು ಅದಕ್ಕೆಲ್ಲ ಕೇರ್ ಮಾಡೋನೇ ಇಲ್ಲ. ಲೇ ಪುಟ್ಟ, 2 ಕೊಡು ತಗೊಂಬರ. ತಗೊಂಬಾಗನೆ ತಗೊಂಬರಲಿ ಬೇಗ. ಹೋದ್ ವಾರ ಮೇಷ್ಟೆ ನನ್ ನಾದಿ ಮದುವೆಗೆ 10,000 ರೂಪಾಯಿ ಖರ್ಚು ಮಾಡಿದೆ. ನನ್ಗೆ ಯಾವ್ದಕ್ಕೂ ಕೇರ್ ಮಾಡೋ ಭಾಗನೇ ಇಲ್ಲ. ನನಗೊಂದು 50 ರೂಪಾಯಿ ಬೇಕಲ್ಲ ಶಿವಣ್ಣ. 50 ಏನ್ರಿ, 100 ಕೇಳ್ರಿ. ನಾನ್ ಕುಂತು ಜಾಗ ಹಾಗೆ 1,000 ರೂಪಾಯಿ ಬಿಸಾಕೋಷ್ಟು ತಾಕತ್ ಐತೆ ನನ್ಗೆ. ನಾನ್ ಯಾವ್ದಕ್ಕೂ ಕೇರ್ ಮಾಡೋನೇ ಇಲ್ಲ. 45 ರೂಪಾಯಿ ಆಯ್ತು. ಯಾವನ್ ಕೇರ್ ಮಾಡ್ತಾನೆ ಬಿಡಲೆ, ಇಲ್ವಾ ಶಿವಣ್ಣ ದಾತ? ಮೇಷ್ಟೆ ಅರ್ಜೆಂಟ್ ಆಗಿ ಬ್ಯಾಂಕ್ ಕೆಲಸ ಐತೆ, ನಾನ್ ಬರ್ತೀನಿ. ಶಿವಣ್ಣ ಬಾಕಿ ಹಣ ಕೊಟ್ರಾಯ್ತು ಬಿಡ್ರಿ, ಸಾಯಂಕಾಲ ಬಂದು ಬಿಸಾಕೋಣ, ನಾನ್ ಬರ್ತೀನಿ. ಅಲ್ಲಪ್ಪ ನಂತವ್ನ ಹಣ ಇಲ್ಲಪ್ಪ. ಶಿವಣ್ಣ ಯೋ ಹೇರಿಕೆ, ನಾನ್ ಚಾಪೆ ಕೇಳಿ ನುಗ್ಗಿದ್ರೆ ಅವ್ನು ರಂಗೋಲೆ ಕೇಳಿಗೆ ನುಗ್ಬಿಟ್ಟ. ಹಾಳೋದನ್ನ ಅವನ್ ಕೂಡ ಸಾಲನು ನನ್ ತಲೆ ಮೇಲೆ ಹಾಕ್ಬಿಟ್ನಲ್ಲಪ್ಪ. ಏನ್ ಪರವಾಗಿಲ್ಲ, ನಿಮ್ ಪಂಚ್ಗೆ ಇನ್ನೂ 1 ಕ್ವಾರ್ಟರ್ ಕೊಡ್ಬೋದು ಅಂತ ಯಜಮಾನ್ರು ಹೇಳವ್ರೆ. ಹಂಗಾರೆ ಸಂಜೆ ಗಂಟ ಧೈರ್ಯವಾಗಿರ್ಬೋದು ತಾನೆ. ಕತ್ಲಾದ್ಮೇಲೆ ನಾನೇ ಬಿಚ್ಬಿಡ್ತೀನಿ ಹೋಗಪ್ಪ. ಆ ಕಷ್ಟ ನಿಮ್ಗೆ ಯಾಕೆ, ನಾನೇ ಕಿತ್ಕೊಂಡ್ಬಿಡ್ತೀನಿ. ಕಿತ್ಕೋ ಹಾಳಾಗಿ.
ಗುರು ದುಡ್ಡು ತರ್ತೀನಿ ಅಂತ ಈಗ ಬರ್ತಾ ಇದೀಯ? ಏನ್ ಮಾಡೋದು ಗುರು, ನಮ್ ಬಾವರು ದುಡ್ಡು ಕೇಳಿದ್ರೆ ಒದಿತೀನಿ ಅಂದ್ರು. ಅಯ್ಯೋ ಹಂಗಾರ ಬಂತಲ್ಲಪ್ಪ ನನ್ ಪಂಟೆಗೂ ಅಕ್ರ. ಹೆದ್ರಿಕೋಬೇಡಿ ಗುರು, ನಮ್ಮ ಅಕ್ಕನ ಕಾಣದಂಗೆ ನಾನ್ 100 ರೂಪಾಯಿ ಕತ್ಕೊಂಡ್ ಬಂದಿದ್ದೀನಿ. ಅದು ತೇರಿಕೆ ಇಷ್ಟ ಅಂದ್ರೆ ನೀನ್ ಕಣ. ಗುರು ಶಿಖಂಡಿ ಪಾತ್ರ ನನಗೆ ತಾನೆ? ಶಿಖಂಡಿ ಏನು, ಚಾಮುಂಡಿ ಪಾತ್ರ ಮಾಡ್ತೀರೋ ನಿನ್ ಕೈಲಿ? ಯಾವನವನು ಪುಟ ಒಂದು ಕ್ವಾರ್ಟನ್ನು ಬಾಕಿ ಅಂತ ಹೇಳ್ ಬಾರೋ. ಗುರು ಬಟ್ಟೆ ಹಂಗೆ ಬಟ್ಟೆನು ತಗಾರೋ. ಲಕ್ಷ್ಮಣ ಇವತ್ತು ಬೇಗ ಹೋಗೊಂಡ್ರು, ಬೇಕಾದಷ್ಟು ಕೆಲಸ ಇದೆ. ಇನ್ನ ಏನ್ ಮಲ್ ರಮಣ ರಮಣ ಯಾಕಪ್ಪ ಸಪ್ಗಿದ್ಯಾ? ಬಾ ಪಾಪ ರಾಮಣ್ಣನ ಎತ್ತುಗಳು ಸತ್ತು ಬಿದ್ದೇವೆ. ಅಯ್ಯೋ ಪಾಪ, ಆ ಭಗವಂತ ನಿನಗಿಂಥ ಅನ್ಯಾಯ ಮಾಡಬಾರ್ದಾಗಿತ್ತಪ್ಪ, ಮಾಡಬಾರ್ದಾಗಿತ್ತು. ರಮಣ ಆಗ ಹೋಗದ್ದನ್ನ ಚಿಂತಿಸಿ ಏನೂ ಪ್ರಯೋಜನ ಇಲ್ಲಪ್ಪ, ಮುಂದೆ ಆಗಬೇಕಾದ ಕೆಲಸ ನೋಡು, ನಾನು ಬರ್ತೀನಿ. ಬಾಯಿ ಮುಚ್ಚ ದಡ್ಬಡ್ಡಿ ಮಗನೇ, ಅವನೇ ಕಷ್ಟದಲ್ಲಿದ್ದಾನೆ, ಈಗ ಅವನೆಲ್ಲಿಂದ ಸಾಲ ತಂದು ಕೊಡ್ತಾನ? ಮತ್ತೆ ದೊಡ್ಡ ಗಂಡಸ್ ನಂಗೆ ಆ ಹೆಂಗ್ಸನ್ ಸಾಲ ಎಲ್ಲ ತೀರಿಸ್ತೀನಿ ಅಂತ ಊರವ್ರ ಮುಂದೆ ಎಲ್ಲ ಕೂತ್ಕೊಂಡ? ಮನುಷ್ಯ ಕೋಪದಲ್ಲಿ ಸಾವಿರ ಹೇಳ್ತಾನಪ್ಪ, ಹೇಳ್ದಂಗೆಲ್ಲ ನಡ್ಕೊಳಕಾಗತ್ತಾ? ಏನ್ ಮಾಡಕ್ಕಾಗತ್ತೆ, ಅವನೇ ಒಂದ್ ಎಣಿಸಿದ್ರೆ ವಿಧಿನೇ ಒಂದು ಬಾಗಿತ್ತು. ರಾಮಣ್ಣ ಸದ್ಯಕ್ಕೆ ಈ ಸಾಲದ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಿನಗೇನಾದ್ರೂ ಸಹಾಯ ಬೇಕಾಗಿದ್ರೆ ನನಗೆ ಹೇಳು, ನಾನ್ ಮಾಡ್ತೀನಪ್ಪ, ನಾನ್ ಮಾಡ್ತೀನಿ. ಸಾವುಕಾರ್ರೆ ನನಗೆ ಯಾರ ಅನುಕಂಪ ಬೇಕಾಗಿಲ್ಲ, ಯಾರ ಸಹಾಯನೂ ಬೇಕಾಗಿಲ್ಲ. ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪದವನಲ್ಲ ಈ ರಾಮಣ್ಣ. ಆ ಹೆಂಗ್ಸಿನ ಸಾಲ ತೀರಿಸ್ತೀನಿ ಅಂತ ಹೇಳ್ತೀನಿ, ಖಂಡಿತ ತೀರಿಸೇ ತೀರಿಸ್ತೀನಿ. ಮಾತಾಡೋದು ಸುಲಭ ರಾಮಣ್ಣ, ಹಂಗೆ ನಡ್ಕೊಳ್ಳೋದು ಮುಖ್ಯ. ಆಯ್ತು, ನಿಮ್ ಸಾಲ ತೀರಿಸೋವರೆಗೂ ಈ ಹಸು ನೀವು ಇಟ್ಕೊಂಡಿರಿ. ಸರಿಯಪ್ಪ, ನಿನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡಿ ರಾಜ? ಗಣಿ ಈ ಹಸುನ ನಮ್ಮ ಮನೆಗೆ ಹೊಡ್ಕೊಂಬಪ್ಪ. ಆಗ್ಲಿ ಗಣಿ. ಬರ್ತೀಯ ನನ್ನ ಮಗನೇ, ಇನ್ನೊಂದ್ ಸಲ ಏನಾದ್ರೂ ನನ್ನ ಗೌರಿನ ಹೊಡಿಯೋದ ಕೈ ಎತ್ತಿದ್ಯೋ ಕೈ ಕತ್ತರಿಸ್ಬಿಡ್ತೀನಿ. ಗೌರಿ ಈಗ ನನ್ ಮಾನ ಉಳಿಬೇಕಾದ್ರೆ ನೀನು ಇವ್ರ ಜೊತೆ ಹೋಗ್ಲೇಬೇಕಮ್ಮ, ನನ್ ಕ್ಷಮಿಸ್ಬಿಡು ತಾಯಿ, ಆದಷ್ಟು ಬೇಗ ಕರ್ಕೊಂಬಂದ್ಬಿಡ್ತೀನಿ. ಹೋಗ್ಬಿಟ್ಟಮ್ಮ ಹೋಗು. ಕೊಟ್ಟು ಮಾತು ಉಳಿಸ್ಕೊಳ್ಳೋದಕ್ಕೆ ನಾನೇ ಗೌರಿನ ಕಳಿಸ್ತೇನೆ. ಒಂದೆರಡು ದಿನ ತಡ್ಕೋ,
ಆಮೇಲೆ ನಾನೇ ಕರ್ಕೊಂಡ್ ಬರ್ತೇನೆ. ಈಗೇನಪ್ಪ ಒಟ್ಟಿನಲ್ಲಿ ನೀನು ಭೀಮನ್ ಪಾತ್ರ ಮಾಡ್ಬೇಕು, ಮಾಡಿಸ್ತೀನಿ. ಅದ್ ಯಾವ್ದು ದೊಡ್ಡ ವಿಷಯ ಬಿಡು. ಭೀಮನ್ ಪಾತ್ರ ಅಣ್ಣ, ರಮಣ ಸುನ್ ಪಾತ್ರ. ಭೀಮನ್ ಪಾತ್ರ ನೀನು ಚೆನ್ನಾಗಿ ಒಪ್ಪುತ್ತೆ ಕಣಯ್ಯೋ. ಅಲ್ಕಣ್ಣ, ನಾ ಸಣ್ಣಕ್ಕೆ ಇವನಿ ಭೀಮನ್ ಪಾತ್ರ ಮಾಡಕ್ ಆಯ್ತದ? ಅಲ್ಲ ನೀನ ಭೀಮ ಸಣ್ಣಗೇನೆ ಇದ್ದಿದ್ದು. ಭೀಮನ್ ಪಾತ್ರ ಮಾಡಲ್ಲ, ದಪ್ಪ ಕೇಳ್ತಾರ ಅಂತ ಹೇಳ್ತಾವ್ರೆ. ಯೋ, ಯಾವ ನನ್ ಮಗ ಹೇಳ್ದ ಭೀಮ ದಪ್ಪ ಇದ್ದ ಅಂತ? ನನಗೆ ಗೊತ್ತಿದೆ ಪುರಾಣ. ನಂಗ್ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ಲ ಕೇಳ್ಬೇಕಯ್ಯ. ಏ ಪುಟ್ಟ, ಎಲ್ಲಿ ಹೊಂಟೆ? ಅಂಗಡಿ ತೆಗಿಬೇಡ. ಇಷ್ಟು ಲೇಟ್ ಆಗೇನೆ ಅಂಗಡಿ ಬಾಗ ತೆಗೆಯೋದು? ಹಿಂಗಾದ್ರೆ ಮಕ್ಳು ಉದ್ದಾರ ಆದಂಗೆ. ಗಡಿ ಬರ್ತೀನಿ, ಇವತ್ ನಾನೇ ಫೋಣಿ ಮಾಡ್ತೀನಿ. ಇನ್ನೇನಪ್ಪ ದೊಡ್ಡಣ್ಣ, ಎಲ್ಲಡ್ಕೆ ಗುರು ಕಾಣಿಕೆ ಇಟ್ಟು ನನ್ನ ಕಾಲಕ್ ಬೀಳು. ನಿನ್ನ ಕೈಲಿ ರಾಮನ ಪಾತ್ರ. ರಾಮನ್ ಪಾತ್ರ ಅಲ್ಲಣ್ಣ, ಭೀಮನ್ ಪಾತ್ರ. ಭೀಮನ್ ಪಾತ್ರ ನಾ ಚೆನ್ನಾಗಿ ಮಾಡಿಸ್ತೀನಯ್ಯ. ತೆಗೆ. ಎಷ್ಟ್ ಕೊಡ್ಲಿ ಗುರು ಕಾಣಿಕೆನ? ಒಂದ್ ನೂರ್ ರೂಪಾಯಿ ಇತ್ತು ಕಾಲಕ್ ಬೀಳಪ್ಪ. ನೂರ? ಅಷ್ಟಾಗಿಲ್ಲ ಕಣಣ್ಣ. ಹೋಗ್ಲಿ ಒಂದ್ ಐವತ್ತಾದ್ರೂ ಕೊಡಪ್ಪ. ಅಷ್ಟು ಹಾಕಿಲ್ಲ ಕಣಣ್ಣ. ಹೋಗ್ಲಿ ಒಂದ್ ಇಪ್ಪತ್ತೈದಾದ್ರೂ ಕೊಡ ಮಾರಾಯ. ಅಣ್ಣ, ಬ್ಯಾಂಕಲ್ಲಿ ಲೋನ್ ತಕೊಂಡ್ಬಿಟ್ಟಿವ್ನಿ, ಸಾಲ ಕಟ್ಬೇಕು. ಅಷ್ಟಾಗಿಲ್ಲ ಕಣಣ್ಣ. ಹತ್ತು ರೂಪಾಯಿ ಆದ್ರೂ ಕೊಡಣ್ಣ. ಹತ್ತ? ಒಂದ್ ಐದು ಕೊಡ್ಲ. ಕೊಡ ಇಲ್ಲಿ ಏನಣ್ಣ, ಕಾಲಿಗೆ ಬಿಡ್ತೀನಿ, ಆಶೀರ್ವಾದ ಮಾಡುವಂತೆ. ಅಯ್ಯೋ, ಸಾಯಂಕಾಲ ನಾನು ಎಲ್ಲಾರು ಬಿದ್ದಿರ್ತೇನಪ್ಪ ಊರಾಗೆ. ಆಗ ಬಂದು ಆಯ್ತು ಬಿಡು, ಈಗ ಗೊತ್ತಾಯ್ತು ಬರ್ತೀನಿ ಅಂಗಡಿಗೆ ಗೋಣಿ ಮಾಡ್ಬೇಕು. ಪಾಲಕ್ ನಾನು ಸತ್ತೋಗಿದ್ದೀನಿ ಅಂತ ಹೇಳ್ಕೊಂಡಿದ್ಯಾ? ಧೈರ್ವಂತರ ಮೈಯಲ್ಲಿ ರಕ್ತ ಬರ್ಬೋದು, ಬೆವರು ಸುರಿಬೋದು, ಆದ್ರೆ ಕಣ್ಣಲ್ಲಿ ನೀರು ಮಾತ್ರ ಬರಬಾರ್ದು ರಾಮಣ್ಣ. ಈಗ ಬಂದಿದ್ದೀನಲ್ಲಮ್ಮ, ಇನ್ಮೇಲೆ ನಿಮ್ಮನ್ನು ಬಿಟ್ಟು ಎಲ್ಲೋ ಹೋಗೋದಿಲ್ಲ. ರಾಮಣ್ಣ, ನಿನ್ಗಿರೋದು ಎರಡ್ ಕೈ ಅಲ್ಲ, ನಾಲ್ಕು ಕೈ. ನಿನ್ನಂತ ಸ್ನೇಹಿತನು ಅರ್ಥ ಮಾಡ್ಕೊಳ್ಳದೆ ತಪ್ಪು ಮಾಡ್ಬಿಟ್ಟೆ. ಅದಿರ್ಲಿ, ನಡಿ ಕೆಲಸ ಮಾಡೋಣ. ಗುರು, ಗುರು, ಗುರು ಕರೀತಾವನೆ. ಯಾರಪ್ಪ ಅದು? ನೀನೆಲ್ಲೋ ನೋಡ್ದಂಗಾಯ್ತಲ್ಲ. ನಾನಪ್ಪ ನಿಂಗ ಕುರುಕ್ಷೇತ್ರ ನಾಟಕದಾಗೆ ನಕಲಿನ ಪಾತ್ರ ಕೊಡ್ತೀನಿ ಅಂತ ಹೇಳಿದ್ದಲ್ಲ. ಅಯ್ಯೋ ಮಂಗ, ಇದೇನು ಹೆಂಗಾಗ್ಬಿಟ್ಟಿ ಗುರುತೇ ಸಿಗ್ತು ನಂಗೆ? ಎಲ್ಲ ನಿನ್ನಿಂದಲೇ ಕಣಪ್ಪ. ನಕಲನ ಪಾತ್ರಕ್ಕೆ ದಪ್ಪಗಿದ್ದೀಯಾ, ಸಣ್ಣಗಾಗು ಅಂದೆ. ನಾನು ವಾರಕ್ಕೊಂದು ಊಟ ಮಾಡಿ ಹಿಂಗಾಗ್ಬಿಟ್ಟೆ. ತೀರಾ ಅನ್ಯ ಕಣ್ಯ. ಪಾಪ, ಒಳಗಡೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟಾತು ಅಂತ ಇಲ್ಲಿ ಜಗಲಿ ಮ್ಯಾಕ್ ತಂದಾಕವ್ರೆ. ನೀನೇನು ಯೋಚನೆ ಮಾಡ್ಬೇಡ, ದಿನಕ್ಕೆ ಒಂದ್ಸಲ ಊಟ ಮಾಡು, ಆಮೇಲೆ ಏನು ಹೆಚ್ಚು ಕಮ್ಮಿ ಆರ ನನ್ ತಲೆ ಬಂದ್ಬಿಡತ್ತಪ್ಪ. ಆದಷ್ಟು ಬೇಗ ನಾಟಕ ಆಡಿಸ್ತೀನಿ. ಬೇಗ ಆಡ್ಸಪ್ಪ, ಮಾತ್ ನಿಲ್ಲೋಕ್ ಮುಂಚೆ ನಕಲಿನ ಪಾತ್ರನಾದ್ರೂ ಮಾಡಣ. ನಕಲಿನ ಪಾತ್ರ ನೀನೇ ಮಾಡ್ಬೇಕಪ್ಪ. ಮಾತಾಡಕ್ ಶಕ್ತಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬಣ್ಣ ಬಳ್ಕೊಂಡು ನೀನ್ ಸುಮ್ನೆ ಬಾಯಿ ಆಡ್ಸು, ನಾನ್ ಮಾತಾಡ್ಕೋತೀನಿ. ಏನೋ ಮಾಡಪ್ಪ, ಕೊನೆಗಾಲದಲ್ಲಿ ನನ್ನ ಆಸೆನ್ ಪೂರೈಸಪ್ಪ. ನಾಡಿದ 13ನೇ ತಾರೀಕು ಪಿತೃಪಕ್ಷ, ಅವತ್ತೇ ಪೂಜೆ ಇಟ್ಕೊಳ್ಳೋಣ. ಬೇಗ ಇಡಪ್ಪ, ನಿಧಾನ ಆದ್ರೆ ಮನೆಯವರು ನನ್ನನ್ನು ಸ್ಮಶಾನಕ್ಕೆ ಇಟ್ಬಿಟ್ಟಾರು. ಒಂದ್ 5-6 ರೂಪಾಯಿ ಮಡಗಿದೆಯಾ? ಜೇಬೆಲ್ಲ ಹುಡುಕಿದ್ರು 8 ಆಣೆ ಸಿಗ್ಬೋದು. ಅಷ್ಟೇ ಕೊಡಪ್ಪ, ಸೋಡಾಗಾದ್ರೂ ಆಗತ್ತೆ. ನೀನ್ ಆಕಷ್ಟೇ ತಗೋಬೇಡ, ಬರ್ತೀನಿ, ಚೆನ್ನಾಗಿ ಉಸಿರಾಡು, ಬರಲಿ. ಗುರು, 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 ನನ್ ಪಾತ್ರ. ಯಾಕ್ ಪಡ್ತೀವೋ ಆತ್ರ ಅಲ್ವೋ ಗುಂಡ,
ಎಷ್ಟು ಗಂಟ್ಲರ್ಕೊಂಡ್ರು ಆಯ್ತಲ್ಲೋ ದಂಡ, ಎರಡು ಕ್ವಾರ್ಟರ್ ಸಾರ ಕಾಸು ಬಿಟ್ಲಿಲ್ವಲ್ಲೋ. ಗುಡ ಸಂಜೆವರೆಗೂ ನಿಮಗೆ ಏನ್ ಕೆಲಸ ಇಲ್ಲ ತಾನೆ? ಯಾಕೆ ಗುರು, ಹೆಚ್ಚಿಗೆ ಸಾಲ ಆದ್ರೆ ಸಂಜೆವರೆಗೂ ಅಂಗಡಿಲಿ ಕೂತಿರು, ಸಾಲ ಕೊಟ್ಟು ಬಿಡಿಸ್ಕೊಂಡು ಹೋಗ್ತೀನಿ. ನಮ್ ಬಾವರ್ ಬೈತಾರೆ, ನಾನು ಬರ್ತೀನಿ. ಗುಡ ಹೋಗು, ನನಗಿನ್ನೇನ್ ಕೆಲಸ, ನಾನೇ ಕೂತಿರ್ತೀನಿ. ಆ ದೇವ್ರು ನಾನು ಬಿದ್ರೆ ಯಾರೊಬ್ರು ಬಂದು ನನ್ನ ಬಿಡಿಸ್ಕೊಂಡು ಇಲ್ಲ ಒತ್ಕೊಂಡು ಹೋಗ್ತಾರೆ. ಮೀನಾ ಹೇಳಮ್ಮ, ಸ್ವಲ್ಪ ಗಂಜಿ ಕುಡಿಯುವಂತೆ. ನೋಡ, ರಾತ್ರಿ ಹೊತ್ತು ಹಾಗೆ ಮಲಗಬಾರ್ದಂತ ನಿನ್ಗೆ ಎಷ್ಟು ಸಲ ಹೇಳಿದೀನಿ, ಸ್ವಲ್ಪ ಗಂಜಿ ಕುಡ್ಕೋ. ಹೋಗ್ಲಿ, ಹಾಲ್ ಕುಡಿತೀಯ? ಹಾಲ್ ಕುಡಿಯಕ್ಕೆ ಗೌರಿ ಎಲ್ಲಣ್ಣ ಇದೆ. ಹೌದು ಗೌರಿ ಇಲ್ಲ. ಅಣ್ಣ ಹಾಲ್ ಕುಡಿಯಕ್ ನಾನೇನ್ ಪುಟ್ಟು ಪಾಪನ, ನಾನು ದೊಡ್ಡವಳಾಗಿದ್ದೀನಿ. ಹೌದಮ್ಮ, ನೀನ್ ತುಂಬಾ ದೊಡ್ಡವಳಾಗಿದ್ದೀನಿ. ನೀನು ನಿನ್ನ ಮನಸ್ಸು ಎರಡೂ ದೊಡ್ಡದು. ನಿನ್ನ ತಂಗಿಯಾಗಿ ಪಡಿಬೇಕಾದ್ರೆ ನಾನ್ ಪುಣ್ಯ ಮಾಡಿರ್ಬೇಕು. ತಗೋ ಸ್ವಲ್ಪ ಕುಡಿ. ನಮ್ಮಣ್ಣ ಏನಪ್ಪ ಇನ್ನು ಕೂತ ಇದೆಯಲ್ಲ, ನೀನ್ ಹೊಡೋಷ್ಟೊತ್ತಿಗೆ ಬಸ್ ಮುಂದಿನವರೆಗೂ ಹೋಗಿರುತ್ತೆ. ಏ ಅದ್ ಯಾಕಂಗ ಅಡಿಯ, ಒಳ್ಳೆ ಊರದ ಅವರೇ ಕಾಳು ಬಾಯ್ಸ್ ಹಾಕೊಂಡಂಗೆ. ಮೀನಾ ನಾನು ಮಾಮ ಮೇಳಾಪುರಕ್ಕೆ ಹೋಗಿ ಅಲ್ಲಿ ಯಾರೋ ಸ್ನೇಹಿತರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ, ತಗೊಂಬಂದ್ಬಿಡ್ತೀವಿ. ಊರಿಂದ ಬರ್ತೇ, ನಂಗೆ ಏನ್ ತರ್ತೀಯ? ಏನ್ ಬೇಕಲ್ಲ, ನಾಡಿದ್ದು ಗೌರಿ ಹಬ್ಬ, ಅದಕ್ಕೆ ಪುಟ್ಟು ಗೌರಿ ಪುಟ್ಟು ಗಣೇಶ ಬೆಣ್ಣೆ ಬಿಸ್ಕತ್ತು ಬಣ್ಣದ ಬತ್ತಾಸು ಎಲ್ಲ ತರ್ತೀಯ ಅಣ್ಣ? ಆಯ್ತಪ್ಪ, ನೀನೇನೇನ್ ಹೇಳಿದ್ಯೋ ಎಲ್ಲ ತಂದ್ಕೊಡ್ತೀನಿ. ಆದ್ರೆ ನೀನ್ ಮಾತ್ರ ಮನೆಯಲ್ಲೇ ಇರ್ಬೇಕು, ಮನೆಯಲ್ಲೇ ಆಟ ಆಡ್ಕೋಬೇಕು, ಮನೆ ಬಿಟ್ಟು ಹೋಗ್ಬಾರ್ದು. ಗೌರಿ ನನ್ ಗೌರಿ ನೋಡಿ ಎಷ್ಟು ದಿನ ಆಗೋಯ್ತು, ಒಪ್ಳೆ ಆಗಿದ್ದಾಳು ಏನೋ. ಹಾ ಒಂದ್ಸಲಿ ಹೋಗಿ ನೋಡ್ಕೊಂಡ್ಬಂದ್ಬಿಟ್ರೆ. ನೀನ್ ಮಾತ್ರ ಮನೆಯಲ್ಲೇ ಇರ್ಬೇಕು, ಮನೆಯಲ್ಲಿ ಆಟ ಆಡ್ಕೋಬೇಕು, ಮನೆ ಬಿಟ್ಟು ಹೋಗ್ಬಾರ್ದು. ಅಣ್ಣ ಬರೋದು ರಾತ್ರಿಗೆ, ಅಷ್ಟಕ್ಕೆ ಓಡೋ ಗೌರಿ ನೋಡ್ಕೊಂಡು ಓಡ್ ಬಂದ್ಬಿಡ್ತೀನಿ. ಎಂತ ಆತುನೋ, ಮಡಗಿರೋ ಮೇವೆಲ್ಲ ಹಂಗೆ ಐತೆ. ತಿಂತೀಯ ಇಲ್ವಾ? ನನ್ ಮಗನೇ ಕೈ ಎತ್ತಿದ್ರೆ ಕತ್ತರಿಸ್ಬಿಡ್ತಾನೆ ರಾಮಣ್ಣ, ಹುಷಾರ್. ತಿಂದಿದ್ರಿ ಯಾಕೂಟವ್ನಿ ಬಿಡು, ನಮ್ಗೇನಾಗ್ಬೇಕು? ಲೇ ಬಾರ್ಲಾ. ಸರಿ ನಡಿಲಾ, ನಾಳೆಯಿಂದ ನಾನೇ ಎಲ್ಲ ಹಾಕಿ ಎಲ್ಲ ತರ್ತೀನಿ. ಆಗ್ಬಹುದಾ? ಆಗ್ಬಹುದಾ ಅಂತಾಳೆ. ಅಳ್ಬೇಡ ಗೌರಿ, ನೀನ್ ಅಳದ್ ನೋಡಿದ್ರೆ ನಂಗೂ ಅಳು ಬರುತ್ತೆ. ಅಣ್ಣ ಊರ್ಗ ಹೋಗವ್ನೆ, ಅಣ್ಣ ಬಂದ್ ಕೂಡ್ಲೆ ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನೋಡು ಹೊಟ್ಟೆಗ್ ಸರಿಯಾಗ್ ತಿಂದೆ, ಎಷ್ಟು ಬಡವ ಆಗೋಗಿದ್ಯಾ? ತಗೋ ತಿನ್ನಮ್ಮ. ಯಾರದು? ನಾನು ಮೀನಾ. ಚೆನ್ನಾಗಿದ್ಯಾ ಮೀನಾ? ಇದೇನ್ ಇಷ್ಟದಲ್ಲಿ ಬಂದ್ಬಿಟ್ಟಿದ್ಯಾ? ಅಣ್ಣಯ್ಯ ಊರ್ಗ ಹೋಗೈತೆ, ಗೌರಿ ನೋಡ್ಬೇಕು ಅಂತ ಆಸೆ ಬಂತು, ಅದಕ್ಕೆ ಬಂದೆ. ಗೌರಿ ನೋಡಿದ್ ನಿಂಗೆ ಎಷ್ಟು ಪ್ರೀತಿಯಮ್ಮ. ಊಟ ಮಾಡಿದ್ಯಾ? ಅಣ್ಣಯ್ಯ ಅಡ್ಗೆ ಮಾಡೋಗೈತೆ, ಬಂದ್ಮೇಲೆ ಊಟ ಮಾಡ್ತೀನಿ. ಮಕ್ಕಳು ಬರೀ ಹೋಟೆಲ್ ಇರ್ಬಾರ್ದು, ಬಾ ಊಟ ಮಾಡ್ವಿ. ಹೇಳಿ ಹೋಗ್ಬೇಕು, ಅಣ್ಣಯ್ಯ ಊರಿಂದ ಪೇಟ್ ಬರ್ತಾನೆ. ನಂಗೆ ಪುಟ್ಟು ಗೌರಿ ಪುಟ್ಟು ಗಣೇಶ ಬಣ್ಣದ ಬತಾಸು ಬಿಸ್ಕತ್ತು ಎಲ್ಲ ತರ್ತಾನೆ. ಅಣ್ಣಯ್ಯನ ಜೊತೆನೆ ನಾನು ಊಟ ಮಾಡೋದು. ಆಮೇಲೆ ಅಣ್ಣನ ಜೊತೆ ಊಟ ಮಾಡಿದ್ಯಂತೆ, ಈಗ ಕೊಂಚ ಹಾಲು ತಿನ್ನುವಂತೆ ಬಾ ಅಮ್ಮ.
ಬಾ ಪರವಾಗಿಲ್ಲ. ಲಕ್ಷ್ಮೇ, ನನಗಾಗದೇ ಇರೋ ತಂಗಿಗೆ ನನ್ನ ಮನೇಲೆ ಹಾಲು ಅನ್ನ ತಿನ್ನಿಸುವಷ್ಟು ಧೈರ್ಯ ಬಂತ ನಿನಗೆ? ಏನು ತಿಳಿದ್ರು ಮಕ್ಕಳ ಹತ್ರ ಯಾಕೆ ನಿಮಗಿದ್ದು? ಮಕ್ಕಳು ದೇವರ ಸಮಾನ. ಆಹಾ, ನಿನಗೇನೇ ಗೊತ್ತು ಪ್ರಪಂಚ? ಇಲ್ಲಿ ನಡೆಯೋದನ್ನ ತಿಳ್ಕೊಂಬರಕ್ಕೆ ಅವನು ಈ ಮಗುನ ಕಳಿಸಿದಾನೆ. ಯಾಕ್ರಿ, ಯಾಕ್ರಿ ಆ ಮಗು ಮೇಲೆ ಹಾಗೆ ಸಾಧಿಸ್ತೀರಾ? ಪಾಪ, ಅದೇನೋ ಗೌರಿ ನೋಡ್ಬೇಕು ಅಂತ ಬಂದಿದೆ. ನಿನ್ನ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ನನಗಾಗದೇ ಇರೋ ಚಂಡಾಲರ ಮನೆ ಮಕ್ಕಳು ನನ್ನ ಮನೆ ಕಾಲಿಡ್ಕೂಡುದು. ನಾಣೆ ನಿಮ್ಮಅಪ್ಪನ ಮನೇಲಿ ಇಟ್ಕೊಳೆ ಬರೇ ಕಣಗ. ಗುಂಡ ಬಾ, ರಕ್ತ ಬರ್ತಿದೆ ಬಾ. ಉಚ್ಚ ಬಾಯ್, ಎದ್ದು ಬಾರೋ. ಗೌರಿ, ಜ್ವರ ಬಂದು ನರಳ್ತಾ ಇದ್ಲು, ನಿನ್ನ ಹಾಲು ಬೇಕು ಅಂದ್ಲು, ಅದಕ್ಕೆ ಬಂದೆ ತಾಯಿ. ಯಾರದು? ನಾನಮ್ಮ, ರಾಮಣ್ಣ. ಇದೇನ ಫಸ್ಟ್ ಹೊತ್ತಿನಲ್ಲಿ? ಅಮ್ಮ, ಮೀನಾ ಜ್ವರ ಬಂದು ಮಲಗ್ಬಿಟ್ಟಿದ್ದಾಳೆ. ಹಾಲು ಹಾಲು ಅಂತ ಕನ್ವರ್ಸ್ಕೋತಾ ಇದ್ಲು ಅವಳು. ಗೌರಿ ಹಾಲಲ್ದೆ ಬೇರೆ ಹಾಲು ಕುಡಿಯಲ್ಲ. ನಿಮ್ಮನ್ನು ಕೇಳದೆ ಹಾಲು ಕರ್ಕೊಂಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ಮಾ. ಮೀನಾ ಹುಷಾರಿಲ್ವೇ? ಹಾಲು ಎಷ್ಟು ಬೇಕಾದ್ರೂ ಕರ್ಕೊಂಡು ಹೋಗು, ಗೌರಿ ನಿನ್ನ ಹಸುತ್ತಾನೆ. ಆದ್ರೆ ಮೀನನ್ ಮಾತ್ರ ಚೆನ್ನಾಗಿ ನೋಡ್ಕೊಪ್ಪ. ಈ ನಿಮ್ ಉಪಕಾರನ ಯಾವ ಜನ್ಮದಲ್ಲೂ ಮರೆಯಲ್ಲಪ್ಪ ನಾನು. ಬೇಗ ಹಾಲು ಕರ್ಕೊಂಡು ಹೋಗಪ್ಪ, ಇನ್ನೇನು ಅವ್ರು ಬರೋ ಹೊತ್ತಾಯ್ತು. ಆಯ್ತಮ್ಮ. ರಾಮಣ್ಣ, ಅಂತೂ ಕಳ್ಳತನಕ್ಕೂ ಇಳಿದು ಬಿಟ್ಟೆ. ಹೌದು ಗೌಡ್ರೆ, ತಂಗಿಗಾಗಿ ಹಾಲು ಕದ್ದು. ಯಾರಿಗೋಸ್ಕರ ಕದ್ರು ಒಂದೇ, ಸಾಸ್ವೆ ಕದ್ರು ಕಳ್ಳತನ, ಹಾಲು ಕದ್ರು ಕಳ್ಳತನವೇ. ನೀವ್ ಹೇಳೋದ್ ನಿಜ ಸಾವುಕಾರ, ನನಗ್ ಶಿಕ್ಷೆ ಆಗ್ಲೇಬೇಕು. ಈ ಹಾಲ್ನ ನನ್ ತಂಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ನೀವ್ ಯಾವ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ. ರಾಮಣ್ಣ, ನಿನಗ್ ಶಿಕ್ಷೆ ತಾನೇ ಬೇಕು, ಸರಿಯಾದ ಶಿಕ್ಷಣ ನಾನು ಕೊಡ್ತೀನಿ.
ಅದು ದಾರಿಲ್ ಬರ್ತಾ ಹಾಲ್ ಚೆಲ್ಲೋಗ್ಬಿಡ್ತಮ್ಮ. ಬೆಳಿಗ್ಗೆಗೆ ನಿಂಗೆ ಎಷ್ಟು ಹಾಲು ಬೇಕಾದ್ರೂ ತಂದು ಕೊಡ್ತೀನಿ. ಹಾಡ್ತೀನಮ್ಮ, ಖಂಡಿತ ಹಾಡ್ತೀನಿ. ನನ್ನ ತಂಗಿಯಮ್ಮ ಮುದ್ದು ಕಂದಮ್ಮ ಪ್ರೀತಿ ಮೂಡೈತೆ ನನ್ನ ಸಿಹಾಡೈತೆ ಪ್ರೀತಿ ಮೂಡೈತೆ ನನ್ನ ಆಸೆ ಹಾಡೈತೆ ಮಲಗೋ ಕಂದ ಮಲಗೋ ಮಲಗೋ ಕಂದ ಮಲಗೋ ನನ್ನ ತಂಗಿಯಮ್ಮ ಹೂಣಗಿ ತೂಗಾಡು ಬಳ್ಳಿ ನಲುಗಿ ನಾಕಂದ ಜೀವನದಾಸೆ ಮಣ್ಣಾಯಿತೆ ಕರಗಿ ಕಣ್ಣೀರು ಧಾರೆ ಸುರಿಸಿ ಹಗಲಿರುಳು ಎಲ್ಲ ಕೊರಗಿ ಕಣ್ಣೀರು ಧಾರೆ ಸುರಿಸಿ ಹಗಲಿರುಳು ಎಲ್ಲ ಕೊರಗಿ ಆನಂದ ಗೋಪುರ ಒಡೆದು ನಾನೊಂದೆ ಸೊರಗಿ ಮಲಗೋ ಕಂದ ಮಲಗೋ ಮಲಗೋ ಕಂದ ಮಲಗೋ ನನ್ನ ತಂಗಿಯಮ್ಮ ಭಾವ ಮರುಗಿ ಈ ಹೃದಯ ಒಂಟಿಯಾಗಿ ಹಣ್ಣಾಗಿತೆ ಹುಡುಗಿ ಇನ್ನೆಲ್ಲಿ ಪ್ರೀತಿ ತಂಗಿ ನಗೆ ಮೊಗದ ತುಂಟ ಬೆಡಗಿ ಇನ್ನೆಲ್ಲಿ ಪ್ರೀತಿ ತಂಗಿ ನಗೆ ಮೊಗದ ತುಂಟ ಬೆಡಗಿ ಸಂತೋಷ ಕಾಣದೆ ಬೆಂದೇ ಏಕಾಂಗಿಯಾಗಿ ಮಲಗೋ ಕಂದ ಮಲಗೋ 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 ನನ್ನ ತಂಗಿಯಮ್ಮ ಮುದ್ದು ಕಂದಮ್ಮ ಪ್ರೀತಿ ಮೂಡೈತೆ ನನ್ನ ಆಸೆ ಹಾಡೈತೆ ಪ್ರೀತಿ ಮೂಡೈತೆ ನನ್ನ ಆಸೆ ಹಾಡೈತೆ ಮಲಗೋ ಕಂದ ಮಲಗೋ ಮಲಗೋ ಕಂದ ರಮಣ
ಯಾವಾಗ್ಲೂ ಇಲ್ಲೇ ಕೂತಿದ್ರೆ ಜೀವನ ಹೇಗಪ್ಪ ನಡೆಯೋದು? ಜೀವನ ಜೀವನ ಯಾಕೆ ನಡಿಬೇಕು? ನಾನು ನನ್ನ ಮೀನಾ ಮಾತಾಡ್ತಾ ಇದ್ರೆ ಹೊತ್ತು ಮೂಡೋದು ಗೊತ್ತಾಗಲ್ಲ, ದಿನ ಕಳಿಯೋದು ಗೊತ್ತಾಗಲ್ಲ. ಅವಳು ನನ್ನ ಜೊತೆ ಮಾತಾಡ್ತಿರ್ತಾಳೆ, ಹಾಡ್ತಾ ಇರ್ತಾಳೆ, ಕುಣಿತಾ ಇರ್ತಾಳೆ. ಇದಕ್ಕಿಂತ ಇನ್ನೇನ್ ಜೀವನ ಬೇಕು? ರಮಣ, ಅವಳು ಈಗ ತಾನೇ ಮಲಗಿದಾಳೆ, ಗಲಾಟೆ ಮಾಡ್ಬೇಡಪ್ಪ. ಹೌದು ರಮಣ, ಮರ್ತೋಗಿದ್ದೆ. ಅವಳು ಹೇಳೋ ಅಷ್ಟರಲ್ಲಿ ಅವಳು ಆಟ ಆಡಿ ಬೆಳೆದ ಮನೆ ಒಂದು ಸಾರಿ ನೋಡ್ಬಾ, ಹೇಗ್ ಪಾಳು ಬಿದ್ದಿದೆ ಅಂತ. ಮನೆ ಹಾಳು ಗುಡಿಯಾಗಿದೆ, ರಾತ್ರಿ ಆದ್ರೆ ದೀಪ ಇರಲ್ಲ, ಅಡುಗೆ ಮನೆಯಲ್ಲಿ ಹೊಗೆ ಆಡಲ್ಲ, ಆ ಮನೆಯಲ್ಲಿ ಮೀನಾ ನಗು ಕೇಳಿಸ್ತಾ ಇಲ್ಲ. ರಮಣ, ನಾವು ಹೋಗಿ ಸರಿಪಡಿಸೋಣ, ಆಮೇಲೆ ಮೀನಾ ಬಂದು ಅಲ್ಲೇ ಇರ್ತಾಳೆ. ಬಾ ರಮಣ. ರಮಣ, ರಮಣ, ಸಮಾಧಾನ ಸಮಾಧಾನ ಮಾಡ್ಕೋ ರಮಣ, ಬಾ ಹೋಗೋಣ ಬಾ. ನನ್ನ ಆಟ ಈ ಸಂಜೆ ಒಳಗೆ ಈ ಹಳ್ಳಿ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿನ್ ಕೈ ಕಾಲು ಮುರಿದು ನಾಯಿ ಹದ್ದುಗಳಿಗೆ ಹಾಕ್ಬಿಡ್ತೀನಿ. ಹುಷಾ ಏನ್ ಗುರು ಹಿಂಗಾಯ್ತು? ಇದಕ್ಕೆಲ್ಲ ಯಾವ ನನಗ ಕೇರ್ ಮಾಡ್ತಾನೆ? ಹೋಗಲೆ, ಇದ್ರೆ ಈ ಊರು ಎದ್ರೆ ಮುಂದೂರು ಅಂತ ಗಾದೆನೇ ಇಲ್ವಾ? ನಾನ್ 40 ವರ್ಷ ಸರ್ವಿಸ್ ನಲ್ಲಿ 40 ಹಳ್ಳಿ ಸುತ್ಕೊಂಡ್ ಬಂದಿದ್ದೀನಪ್ಪ, ಇನ್ 60 ವರ್ಷ ಆಯಸ್ ಇದ್ರೆ 60 ಹಳ್ಳಿ ಸಿಗಲ್ವಾ ಕರ್ನಾಟಕದಲ್ಲಿ? ಬದುಕೋತೀನಿ ಹೋಗಲೆ, ನೀನ್ ಬತ್ತೀನಿ ನನ್ನ ಜೊತೆಗೆ? ಬೇಡ ಗುರು, ನಮ್ ಬಾವರ್ ಬೈತಾರೆ. ನೀನ್ ಈ ಜನ್ಮದಲ್ಲಿ ಶಿಖಂಡಿ ಪಾತ್ರ ಮಾಡಲ್ಲ. ಯಾಕೆ? ನಿನ್ನ ಜನ್ಮನೇ ಶಿಖಂಡಿ ಮಗನೇ. ಗುರು ಬಟ್ಟೆ ಗುರು ನೆನಪಾಗಿ ನಿನಗೆ ಕೊಟ್ಟೆ, ಇಟ್ಕೋ ಮಗನೇ. ತಿಮ್ಮಣ್ಣ, ತಿಮ್ಮಣ್ಣ, ನನಗೊಂದು ದಮ್ ಕೊಡು. ರಾಮಣ್ಣ ತಂಗಿ ಓದಿ ಹಸನದಾಗೆ ಅರ್ಧ ಆಗ್ಬಿಟ್ಟ, ದೇವ್ರು ಇಂಥ ಅನ್ಯಾಯ ಮಾಡಬಾರ್ದಿತ್ತು. ಏ ತೆಗಿ ತೆಗಿ, ದೇವ್ರನ್ನ ಯಾಕಂತಿ? ಮೀನವ್ವ ಸಾಯೋಕೆ ನಮ್ ಬಾವನ ಕಾರಣ. ಏಟ ಅಂತೀವ್ ನೀ? ಆವತ್ತು ಸಂಜೆ ಮೀನವ್ವ ಗೌರಿನ ನೋಡಕ್ ಬಂದಿತ್ತು, ಬಾವ ಕಸ ತಿಪ್ಪಿಸ್ದಂಗೆ ದರ ದರ ದರ್ನೆ ಎಳ್ದು ಬಿಸಾಡ್ದ, ತಲೆಗ್ ಪೆಟ್ಟು ಬಿದ್ದು ಯಾ ಪಾಟಿ ರಕ್ತ ಸುರಿತಿತ್ತು ಗೊತ್ತಾ? ಇಷ್ಟೇ ಅಲ್ಲ, ರಾಮಣ್ಣನ್ ಬಣವೆಗೆ ಬೆಂಕಿ ಹಾಕ್ಸಿದ್ದು ನಮ್ ಭಾವನೇ, ಅವನ್ ಎತ್ತುಗಳಿಗೆ ವಿಷ ಹಾಕ್ಸಿ ಸಾಯಿಸಿದ್ದು ನಮ್ ಭಾವನೆ. ವಿಚಾರ್ ಸರ್, ವ್ಯಾನ್ಗೆ ವಿಗ್ರಹಗಳನ್ನೆಲ್ಲ ಲೋಡ್ ಮಾಡಿ ನಮ್ ಬಾಂಬೆ ಪಾರ್ಟಿಗೆ ತಲುಪಿಸ್ಬಿಟ್ಟು 55 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಬ. ಸರಿ ಸರ್. ನೋಡ್ರಯ್ಯ, ವ್ಯಾನ್ಗೆಲ್ಲ ಲೋಡ್ ಮಾಡಿ ನೀವು ಹೊರಡಿ, ನಾನು ಹೋಗ್ತೀನಿ. ಸರಿ ತಡಿ. ಏನು ಇದು, ತಲೆಗಿಲ್ಲ ಕೆಟ್ಟಿದ್ಯಾ? ತಲೆ ಕೆಟ್ಟಿಲ್ಲ, ತಾಳ್ಮೆ ಕೆಟ್ಟಿದೆ. ಮನುಷ್ಯನ ತಾಳ್ಮೆಗೂ ಒಂದು ಮಿತಿ ಇದೆ ಭೈರಪ್ಪ. ನನ್ನ ಬಣವೆಗೆ ಬೆಂಕಿ ಇಡುತ್ತೆ, ನನ್ನ ರಾಮ ಲಕ್ಷ್ಮಣರಿಗೆ ವಿಷ ಹಾಕೊಂತೆ, ಕೊನೆಗೆ ನನ್ನ ಮುದ್ದು ತಂಗಿ ಮೀನಾ ಸಾವಿಗೂ ನೀನೇ ಕಾರಣ ಅಂತ ಗೊತ್ತಾಯ್ತು. ನಿನ್ನ ತಲೆ ಚೆಂಡಾಡದೆ ಬಿಡೋದಿಲ್ಲ ಭೈರಪ್ಪ. Thank you.
ನನ್ನ ಕಥೆ ಮುಗ್ಸೋಕ್ ನೋಡ್ದ ಪಾಪ, ಅವನ ಕಥೆನೇ ಮುಗ್ದೋಯ್ತು. ನೋಡಿದ್ರೇನ್ರ ಈ ಊರ್ನಲ್ಲಿ ನನ್ನ ಎದುರಾಕೊಂಡ ಅವ್ರ ಗತಿ ಏನಾಗತ್ತೆ ಅಂತ. ಬನ್ನಿ ಧಣಿ, ಈ ಹೆಣ ನಾನು ಇಲ್ಲೇ ಊತ್ ಬಿಡೋಣವಾ? ಡೈ, ನಿನಗೆ ಸ್ವಲ್ಪನಾದ್ರೂ ಪ್ರಾಣಿ ದಯೆ ಅನ್ನೋದೇ ಇಲ್ವಲ್ಲೋ, ನಾಯಿ ನರಿಗಳು ತಿನ್ಕೊಂಡು ಹೋಗ್ತವೆ. ಬನ್ನಿ. ಈಗ ನಿನಗೆ ನನ್ನ ನೆನಪಂತ? ಭೈರಪ್ಪ ನನ್ನ ಬಾಳ್ನೆ ಸರ್ವನಾಶ ಮಾಡ್ತಾ ಇಲ್ಲಿದ್ದೆ, ನೀನ ನರಳಿ ನರಳಿ ಸತ್ತಾಗ ಏನ್ ಮಾಡ್ತಾ ಇದ್ದೆ? ಈಗ ಯಾಕೆ ನನ್ನ ಉಳಿಸ್ದೆ, ಯಾಕೆ ಉಳಿಸ್ದೆ? ಮಾರ್ತಿ, ನೀನು ಉಳಿಸಿರೋ ಈ ಜೀವಕ್ಕೆ ಒಂದೇ ಒಂದು ಗುರಿ, ಆ ಭೈರಪ್ಪನ ಮೇಲೆ ಸೇಡು. ನಾ ಬರ್ತೀನಿ ಡಾಕ್ಟರ್. ಆಯ್ತು ಮಿಸ್ಟರ್ ನಂಜುಡಯ್ಯ, ನಾನು ಹೇಳಿದ್ದಲ್ಲಿ ಜ್ಞಾಪಕ ಇರಲಿ. ನಥಿಂಗ್ ಟು ವರಿ. ಥ್ಯಾಂಕ್ ಯು. ಡಾಕ್ಟ್ರಿ ಏನ್ ಹೇಳಿದ್ರು? ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನಾ ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಪೆಟ್ಟುಬಿಟ್ಟೆನಪ್ಪ? ಏನಿಲ್ಲ ಸರ್. ಅಯ್ಯೋ, ರಕ್ತ ಬರ್ತಾ ಇದೆ. ಇಲ್ಲ ಬಾಪ, ಡಾಕ್ಟರ್ ಇದ್ದಾರೆ, ಬಾ ಹೋಗೋಣ ಬಾ. ಜೀವನದಲ್ಲಿ ಎಷ್ಟೋ ಪೆಟ್ಟು ಬಿದ್ದಿದೆ, ಇದು ಯಾವ ಲೆಕ್ಕ ಸರ್? ಇರ್ಲಿ ಬಾಪ. ಏನಾಯ್ತು ಅಂದ್ರೆ? ಕೃಷ್ಣ, ಕಂದ ಇಷ್ಟು ದಿನ ನನ್ನ ಬಿಟ್ಟಿರ ಹೇಗೆ ಮನಸ್ಸು ಬಂತು? ನೋಡಿದ್ರೇನ್ರಿ, ಒಂದಿನ ಅಲ್ಲ ಒಂದಿನ ದೇವ್ರ ದಯಿಂದ ನನ್ನ ಮಗ ಕೃಷ್ಣ ಸಿಗ್ತಾನೆ ಅಂತ ಹೇಳ್ತಿದ್ದೆ. ಕೃಷ್ಣ ಸಿಕ್ಬಿಟ್ಟ ಸರ್. ಕೃಷ್ಣ, ಅಶೇಷ ರಕ್ತ ಸುರಿತಾ ಇದೆ. ಅಮ್ಮ, ನೀವು ನನ್ನ ತಪ್ಪ ಕೇಳ್ಕೊಂಡಿದ್ದೀನಿ. ನಾನು ಕೃಷ್ಣ ಅಲ್ಲ, ರಾಮ. ನಾನೊಬ್ ತಬ್ಲಿ. ಬೇಡ ಹೇಳಿದ್ರೆ, ಕೃಷ್ಣ ಯಾಕೆ ಹುಚ್ಚ ಮಾತಾಡ್ತಾ ಇದ್ದಾನೆ? ದಯವಿಟ್ಟು ಕ್ಷಮಿಸಿಮ್ಮ, ನಾನು ಹುಚ್ಚನೂ ಅಲ್ಲ, ನಿಮ್ಮ ಮಗನೂ ಅಲ್ಲ. ಕೃಷ್ಣ, ನಿಮ್ಮ ಕೃಷ್ಣ ನನ್ನ ಬಿಟ್ಟು ಹೋಗ್ಬೇಡ. ರೇ ಕೃಷ್ಣ ಹೋಗ್ತಾ ನಿಲ್ಲಿಸ್ರಿ, ಅವ್ನು ಹೋದ್ರೆ ನಾನು ಬದುಕಿರೋದಿಲ್ಲ. ಕೃಷ್ಣ ಹೋಗ್ಬೇಡ. ಪಾರ್ವತಿ, 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 ಪಾರ್ವತಿ. ನೋಡಿ ಮಿಸ್ಟರ್ ನಂಜುಡಯ್ಯ, ನಿಮ್ಮ ಹೆಂಡತಿ ಹೃದಯ ತುಂಬಾ ದುರ್ಬಲವಾಗಿದೆ. ಕೃಷ್ಣ ಇನ್ನು ಬದುಕಿದ್ದಾನೆ ಎನ್ನೋ ಭ್ರಮೆ ಆಕೆಗೆ. ಆದ್ರಿಂದ ಈಗ ನಾನು ಪ್ರಿಸ್ಕ್ರೈಬ್ ಮಾಡೋ ಟ್ರೀಟ್ಮೆಂಟ್, ಮನಸ್ಸಿಗೆ ನೆಮ್ಮದಿ, ಮೈಗೆ ವಿಶ್ರಾಂತಿ, ಇವೆರಡೂ ಸಿಗೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಹೊಣೆ. ಏನಾದರೂ ಆಕೆ ಮನಸ್ಸಿಗೆ ಆಘಾತವಾದ್ರೆ ಪ್ರಾಣಕ್ಕೆ ಅಪಾಯ. ರಾಮು, ರಾಮು ನಿಂತ್ಕೋಪ್ಪ. ನೋಡಪ್ಪ, ದೇವರು ನನಗೆ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ನೆಮ್ಮದಿ ಮಾತ್ರ ಕೊಡ್ಲಿಲ್ಲ. ನೋಡ್ ರಾಮು, ನಿನ್ನ ಹಾಗೆ ನನಗೂ ಒಬ್ಬ ಮಗ ಇದ್ದ, ಅವನ ಹೆಸರು ಕೃಷ್ಣ.
ಮೂರು ವರ್ಷದಿಂದ ವಿಮಾನ ಅಪಘಾತದಲ್ಲಿ ಅವನು ತೀರ್ಕೊಂಡು ಬಿಟ್ಟ. ಆದ್ರೆ ನನ್ನ ಹೆಂಡತಿಗೆ ಅವನಿನ್ನೂ ಬದುಕಿದ್ದಾನೆ, ಎಂದಾದ್ರೂ ಒಂದ್ ದಿವಸ ಬಂದೇ ಬರ್ತಾನೆ ಎನ್ನು ಭ್ರಮೆ. ಆ ಭ್ರಮೆಯಲ್ಲಿ ಅವಳ ದೇಹ ಸ್ಥಿತಿನೂ ಕೆಟ್ಟು ಹೋಗಿದೆ. ನಿನ್ನ ನೋಡಿದ ಕೂಡಲೇ ಆ ಕೃಷ್ಣನೇ ಬಂದ್ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ನೋಡ್ರಾಬು, ನೀನೀಗ ಹೊರಟೋಗ್ಬಿಟ್ರೆ ಅವಳು ಖಂಡಿತ ಉಳಿ ಹೋಗಿಲ್ಲ. ಅವಳಿಲ್ದೆ ನಾನು ಒಂದು ಕ್ಷಣನೂ ಇರೋದಿಲ್ಲ. ರಾಮು, ಸ್ವಲ್ಪ ದಿವಸ ನೀ ನಮ್ಮ ಮನೆಗೆ ಬಂದು ನನ್ನ ಹೆಂಡತಿ ಗುಣಮುಖವಾಗೋವರೆಗೂ ನೀ ನಮ್ಮ ಮಗನಾಗಿರು. ನಿನಗೆ ಆಸ್ತಿ ಏನು ಬೇಕಾದರೂ ನಾನು ಕೊಡ್ತೀನಿ. ನನ್ನ ಜೀವನದಲ್ಲಿ ನಾನು ಯಾರನ್ನು ಏನೂ ಕೇಳಿಲ್ಲ, ಇದನ್ನು ಮಾತ್ರ ಕೇಳ್ತಾ ಇದ್ದೀನಿ. ರಾಮು, ನನ್ನ ಹೆಂಡತಿ ಜೀವ ಉಳಿಸಪ್ಪ, ಉಳಿಸಪ್ಪ. ಸರ್, ನಿಮ್ಮ ನೋವು ಏನು ಅಂತ ಅರ್ಥವಾಗುತ್ತೆ. ನಾನು ನನ್ನ ಜೀವನದಲ್ಲಿ ಪ್ರಾಣಕ್ಕೆ ಪ್ರಾಣವಾಗಿದ್ದ ಮುದ್ದೆ ತಂಗಿಯನ್ನು ಕಳ್ಕೊಂಡು ಸಂಕಟ ಪಡ್ತಾ ಇದ್ದೆ. ಆ ಸಂಕಟ ನಿಮಗೂ ಆಗೋದು ಬೇಡಿ, ಬನ್ನಿ. ನಾನು ಕೊಟ್ಟಿರೋ ಔಷಧಿ ಒಂದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಏನ್ ಮಾಡೋದು ಡಾಕ್ಟ್ರೆ? ಧೈರ್ಯವಾಗಿ ಕೂಡಲೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋಣ. ಐ ವಿಲ್ ರಿಂಗ್ ಅಪ್ ಇಮಿಡಿಯೇಟ್ಲಿ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಪಾರ್ವತಿ ರೂಢಿಸ್ಕೊಡಿ. ಐ ವಿಲ್ ಡೂ ಮೈ ಬೆಸ್ಟ್. ನಾನು ಕೃಷ್ಣ ಬಂದಿದ್ದೇನಮ್ಮ, ನೋಡಮ್ಮ. ಅಮ್ಮ, ಅಮ್ಮ, ನಿನ್ನ ಪ್ರೀತಿ ಮಗ. ಹೌದಮ್ಮ, ಕೃಷ್ಣ, ನಿನ್ನ ಮಗ ಕೃಷ್ಣ ಬಂದಿದ್ದೀನಮ್ಮ. ನೋಡು, ನಿನ್ನ ಎದುರಿಗೆ ಕೂತಿದ್ದೀನಿ. ಹೌದಮ್ಮ. ಅಮ್ಮ, ಒಂದ್ಸಲ ಕಂಡ್ಬಿಡಮ್ಮ. ಅಮ್ಮ, ಹೌದು, ನೋಡು, ನಿನ್ನ ಪಕ್ಕದಲ್ಲೇ ಇದ್ದೀನಿ. ಅಮ್ಮ, ನಿಜವಾಗಿಯೂ ಇದೊಂದು ಪವಾಡ. ಹೌದು ಡಾಕ್ಟ್ರೆ, ಇದೊಂದು ವಾತ್ಸಲ್ಯದ ಪವಾಡ. ರಿಯಲಿ ಗಾಡ್ ಇಸ್ ಗ್ರೇಟ್. ಪಾರ್ವತಿ, ನೋಡಿದ್ರೆ ಅಂದ್ರೆ ನನ್ನ ಮಗ ಬಂದೇ ಬರ್ತಾನೆ ಹೇಳಿಲ್ವಾ ಅಂದ್ರೆ? ಹೌದು ಪಾರ್ವತಿ, ನಿನ್ ನಂಬಿಕೆ ನಿಜ ಆಯ್ತು. ಎಲ್ಲ ಭಗವಂತನ ಕೃಪೆ. ಅಪ್ಪ, ಇವತ್ತು ನನ್ನ ಮನಸ್ಸಿಗೆ ನೆಮ್ಮದಿ. ಇದುವರೆಗೂ ನಿನ್ನ ಟ್ರೈನಿಂಗ್ ಎಲ್ಲ ಆಯ್ತು, ಇನ್ ಮುಂದೆ ಈ ಫೈಲ್ ನೀನೇ ಹೇಳಿದ್ರು. ಹ್ಯಾಪಿ ನ್ಯೂಸ್ ಅಮ್ಮ, ಆರೋಹಳ್ಳಿ ಪ್ರಾಜೆಕ್ಟ್ ನ 50 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ನಮಗೆ ಸಿಕ್ಕಿದೆ.
ನೋಡಿದ್ರೇನ್ರಿ ನನ್ ಮಗನ್ನ ಆರ್ ತಿಂಗಳಲ್ಲಿ ನಮ್ ಬಿಸ್ನೆಸ್ ನ ಹೇಗ್ ಇಂಪ್ರೂವ್ ಮಾಡಿದಾನೆ. ನಿನ್ಗೆ ಒಪ್ಪನ್ಗೆ ಅಲ್ವೇ ಅವನ್ ಮಗ, ನನಗೂ ಮಗನೇ. ಭಲೆ ಕೃಷ್ಣ, ಯಾವ್ದು ನಾನು ಅಷ್ಟು ದಿವಸದಿಂದ ಸಾಧಿಸೋಕ್ ಆಗ್ಲಿಲ್ವೋ ಅದು ನೀನ್ ಆರೇ ತಿಂಗಳ ಸಾಧಿಸಿದ್ಯಾ. ನಿಮ್ಮಿಬ್ರು ಆಶೀರ್ವಾದಪ್ಪ, ತಗೊಳ್ಳಿ. ಇವತ್ತು ನಾನು ನಿನ್ಗೊಂದು ಪ್ರೆಸೆಂಟೇಶನ್ ಕೊಡ್ತಿದ್ದೆ. ಏನಪ್ಪ ಇದೆ? ಓದ್ ನೋಡು. ಓದು. ಅಪ್ಪ ಇದು ಇನ್ನು ಮುಂದೆ ನಮ್ಮ ಕಂಪನಿಗಳಿಗೆಲ್ಲ ನೀನೇ ಮ್ಯಾನೇಜಿಂಗ್ ಡೈರೆಕ್ಟರ್. ಅಲ್ಲ, ಇಷ್ಟು ದೊಡ್ಡ ಜವಾಬ್ದಾರಿ ನನ್ನಿಂದ ನಿರ್ವಹಿಸ್ಬೋದು ಕೃಷ್ಣ. ಅದಕ್ಕೆ ನೀನ್ ವಹಿಸ್ತಾರ ನೋಡು, ಹಗಲು ರಾತ್ರಿ ದುಡಿದು ನಮ್ಮ ವರ್ಮಾನ ಎರಡು ಪಟ್ಟು ಹೆಚ್ಚು ಮಾಡಿದ್ದೆ. ಇನ್ನು ಮುಂದೆ ನಾನು ರಿಟೈರ್ ಆಗ್ಬಿಡ್ತೀನಿ, ನಿಮ್ಮ ಅಮ್ಮನ ಕರ್ಕೊಂಡು ಕಾಶ್ಮೀರ ಸಿಮ್ಲಾ ಎಲ್ಲ ಸುತ್ತ ಹಾಕೊಂಡು ಹಾಗೆ ಒಂದು ಮಧುಚಂದ್ರ ಮುಗಿಸ್ಕೊಂಡು ಬರೋಣ ಅಂತಿದ್ದೀನಿ. ಈ ವಯಸ್ಸಲ್ಲಿ ಎಂಥ ಮಾತು, ಅದು ಬೆಳೆದ ಮಗನ ಮುಂದೆ ಸ್ವಲ್ಪ ಕೂಡ ನಾಚಿಕೆ ಇಲ್ಲ. ಬೆಳೆದ ಮಗನ ಸ್ನೇಹಿತನ ಕಾಣು ಅಂತಾರೆ ಕಣೆ. ಅಪ್ಪ ಕಾಶ್ಮೀರಕ್ಕೆ ಟಿಕೆಟ್ ತರಿಸ್ಬಿಡ. ಇಲ್ಲಿ ನೋಡಿ ಈ ಔಷಧಿ ಕೊಡಿ. ತಗೊಮ್ಮ 154 ರೂಪಾಯಿ. 154 ರೂಪಾಯಾ? ನನ್ನ ಹತ್ರ ಇರೋದೇ 70 ರೂಪಾಯಿ. ಅದಕ್ಕೆ ನಾನೇನ್ ಮಾಡ್ಲಿ? ಉಕ್ಸಟ್ಟೆ ಬೇಕು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಮ್ಮ. ಸರ್, ನನ್ನ ತಂಗಿಗ್ ತುಂಬಾ ಸೀರಿಯಸ್ ಆಗಿದೆ, ತಾವು ದೊಡ್ಡ ಮನಸ್ಸು ಮಾಡಿ ಈ 70 ರೂಪಾಯಿನ ಇಟ್ಕೊಂಡು ಔಷಧಿನ ಕೊಡಿ. ನಾಳೆ ಬೆಳಿಗ್ಗೆ ಏನಾದ್ರೂ ಮಾಡಿ ಬಾಕಿ ದುಡ್ಡ ಖಂಡಿತ ತಂದ್ಕೊಡ್ತೀನಿ, ಅಷ್ಟು ಉಪಕಾರ ಮಾಡಿ. ಏನಮ್ಮ ಮೆಡಿಕಲ್ ಶಾಪ್ನ ಧರ್ಮಚಿತ್ರ ಅನ್ಕೊಂಡಿದ್ಯಾ? ಅದೆಲ್ಲ ಆಗೋದಿಲ್ಲ, ಹೋಗಮ್ಮ. ಸರ್, ನಿಮ್ ಹಣಕ್ ಖಂಡಿತ ಮೋಸ ಮಾಡಲ್ಲ, ನಮ್ ಕಷ್ಟ ಕಾಲದಲ್ಲಿ ಕರುಣೆ ತೋರಿಸಿ ಸರ್. ನಾವು ಮಾಡ್ತಿರೋದು ವ್ಯಾಪಾರ ನಮ್ಮ, ವ್ಯಾಪಾರ ಇದು ಅಂಗಡಿ ನಮ್ಮ, ಅನಾಥಾಶ್ರಮ ಅಲ್ಲ. ಪ್ಲೀಸ್ ಹೋಗ್ತೀವ? ಇಲ್ಲಮ್ಮ, ನಮ್ ತಲೆ ತಿನ್ಬೇಡ. ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ದಯವಿಟ್ಟು ಇದೊಂದ್ ಸಾರಿ. ಎಷ್ಟ್ ಸಾರಿ ನಮ್ಮ ಹೇಳೋದ್ ನಿನ್ಗೆ? ಏನ್ದೆ ನಿಮ್ ಗಲಾಟೆ? ನೋಡಿ ಸರ್, ಏನ್ ಹೇಳೋದ್ ಈ ಹುಡುಗಿಗೆ, 154 ರೂಪಾಯಿ ಔಷಧಿಗೆ 70 ರೂಪಾಯಿ ಕೊಡಕ್ ಬರ್ತಿದ್ದಾರೆ. ಹಾಗಲ್ಲ ಸರ್, ನನ್ ತಂಗಿ ತುಂಬಾ ಸೀರಿಯಸ್ ಆಗಿದೆ, ಬಾಕಿ ದುಡ್ಡನ್ನ ಬೆಳಿಗ್ಗೆ ತಂದು ಕೊಡ್ತೀನಿ ಅಂದ್ರೆ ಹೋಗ್ತಾ ಇಲ್ಲ. ಹೌದನಮ್ಮ, ನೋಡಿ ಈ ಹುಡುಗಿಗೆ ಬೇಕಾಗಿರೋ ಔಷಧಿ ಎಲ್ಲ ಕೊಟ್ಬಿಡಿ, ದುಡ್ಡು ನಾನ್ ಕೊಡ್ತೀನಿ. ತಗೋಮ್ಮ, ಏನೋ ನಿನ್ ಟೈಮ್ ಚೆನ್ನಾಗಿದೆ ಅಂತ ಕಾಣಿಸುತ್ತೆ, ತಗೊಳ್ಳಿ ಸರ್ 20 ರೂಪಾಯಿ. ಸರ್, ನನ್ ಪಾಲಿಗೆ ನೀವು ದೇವ್ರಾಗ ಬಂದ್ರಿ, ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ನಿಮ್ ಅಡ್ರೆಸ್ ತಿಳಿಸಿ ಸರ್, ನಾಳೆ ಹೇಗಾದ್ರೂ ಮಾಡಿ ನಿಮ್ ಹಣ ಹಿಂತಿರುಗಿಸ್ತೀನಿ. ಬೇಡಮ್ಮ, ಈ ಔಷಧಿಯಿಂದ ನಿನ್ ತಂಗಿ ಪ್ರಾಣ ಉಳಿದ್ರೆ ಅದೇ ನನ್ ಸಂತೋಷ. ತುಂಬಾ ಥ್ಯಾಂಕ್ಸ್ ಸರ್, ನಾನು ಇನ್ ಬರ್ತೀನಿ. ನಿಂತ್ಕೊಮ್ಮ, ನನ್ ಕಾರ್ ಇಲ್ಲೇ ಇದೆ, ಮನೆವರೆಗೂ ಬೇಕಾದ್ರೆ ಬಿಡ್ತೀನಿ. ಬೇಡಿ ಸರ್, ಯಾಕೆ ಸುಮ್ನೆ ನಿಮಗ್ ತೊಂದ್ರೆ, ನಮ್ಮ ಮನೆ ಇಲ್ಲೇ ಹತ್ರನೇ ಇದೆ. ಅಲ್ಲಮ್ಮ, ನಿನ್ ತಂಗಿ ಮೂವಿ ಹುಷಾರಿಲ್ಲ ಅಂತ ಹೇಳ್ತೀಯಾ, ನಾನ್ ಡ್ರಾಪ್ ಕೊಡ್ತೀನಿ, ಪರವಾಗಿಲ್ಲ ಬಾಮ್ಮ. ಯಾಕ್ ಸಂಕೋಚ ಬಾಮ್ಮ. ಪರವಾಗಿಲ್ಲ, ಒಳ್ಳೆ ಹಕ್ಕಿನೇ ಕಣು. ಮೊದಲು ನನ್ನ ಕಾಯಿಲೆಗೆ ಔಷಧಿ ಕೊಡು, ಆಮೇಲೆ ನಿನ್ ಬಿಡ್ತೀನಿ. ಹಲೋ, ಯಾರು ನೀನು? ಐ ಎಂ ಎ ಡಾಕ್ಟರ್. ನಿಮ್ಗೆ ಅದೇನೋ ಕಾಯಿಲೆ ಅಂದ್ರಲ್ಲ, ಅದಕ್ಕೆ ಔಷಧಿ ನಾನ್ ಕೊಡ್ತೀನಿ. Thank you.
ಜೈ ಓತಿ ಕೇತ ನನ್ನ ಮಗನೇ, ಔಷಧಿ ಬೇಕಾ? ಬೇಡಗುರು 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 ಹೇಳಗುರು. ಅಲ್ಲಿ ನಿನ್ ಕಡೆಯವ್ರಿಗೆ ಔಷಧಿ ಬೇಕಾಗತ್ತೆ, ಹೋಗ್ ಕೊಡ್ಸೋಗು. ಒಳ್ಳೆ ಸಮಯಕ್ ಬಂದು ನನ್ ಮಾನ ಕಾಪಾಡಿದ್ರಿ. ನಿಮ್ಗೆ ಯಾಕೆ ಕೃತಜ್ಞತೆ ಹೇಳ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ಕಾಡಲ್ ಮಾತ್ರ ಪ್ರಾಣಿಗಳಿರಲ್ಲ, ಊರಲ್ಲೂ ಇರುತ್ತೆ. ರಾತ್ರಿ ಹೊತ್ತು ಒಬ್ಬೊಬ್ರೆ ಓಡಾಡೋ ಸರಿಯಲ್ಲ. ಆಯ್ತು, ನಾನೇನ್ ಬರ್ತೀನಿ, ನಾನೇ ಮನೆವರೆಗೂ ಬಿಟ್ಟು ಬರ್ತೀನಿ, ಬನ್ನಿ. ಗೀತಾ, ಗೀತಾ, ಇಲ್ಲಿ ನೋಡು ಬಂಗಾರ, ನಿಂಗೆ ಔಷಧಿ ತಂದಿದ್ದೀನಿ ಕಣೆ, ಬೇಗ ವಾಸಿ ಆಗ್ಬಿಡುತ್ತೆ. ಒಂದ್ ನಿಮಿಷ ಇರಮ್ಮ, ಸ್ಪೂನ್ ತಂದ್ಬಿಡ್ತೀನಿ. ಇನ್ನು ನಿನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲಮ್ಮ. ಈ ಪ್ರಪಂಚದಲ್ಲೇ ಯಾವ ಶಕ್ತಿನೂ ನಮ್ಮ ನಿನ್ನ ಬೇರೆ ಮಾಡಲ್ಲ, ಬೇರೆ ಮಾಡಲ್ಲ. ಏನಿದು ಇಷ್ಟೊಂದು ಮೈ ಸುಡ್ತಾ ಇದೆ? ಏನಾಯ್ತು ಈ ಮಗುಗೆ? ತುಂಬಾ ಮಯೂಷ. ಇಸ್ ಇಟ್ ಸೋ? ನರ್ಸ್, ಟೇಕ್ ಹರ್ ಇನ್ಸೈಡ್. ಡಾಕ್ಟ್ರೆ, ಮಿಸ್ಟರ್ ಕೃಷ್ಣ ಸರಿಯಾದ ಟೈಮ್ಗೆ ಕರ್ಕೊಂಡ್ ಬಂದಿದ್ರೆ. ಮಗುಗೆ ಡಿಫ್ತೀರಿಯಾ ಆಗಿದೆ. ಡಾಕ್ಟ್ರೆ ಗಾಬರಿ ಆಗ್ಬೇಡಿ, ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ರೆ ಶಿ ವಿಲ್ ಬಿ ಆಲ್ ರೈಟ್ ವಿತ್ ಇನ್ ಎ ವೀಕ್ಸ್ ಟೈಮ್. ಡಾಕ್ಟ್ರೆ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ಆ ಮಗು ಗುಣವಾಗ್ಬೇಕು. ಹಾ ಕೃಷ್ಣ, ಆ ಮಗು ಯಾರ್ದು ಅಂತ ಗೊತ್ತಾಗ್ಲಿಲ್ಲ. ನನ್ನ ತಂಗಿ. ಐ ಸಿ. ಸರಿಯಾದ ಸಮೀಪ ಬಂದು ನನ್ನ ಮಾನ ಕಾಪಾಡಿದ್ರಿ, ಈಗ ನನ್ನ ತಂಗಿ ಪ್ರಾಣ ಉಳಿಸಿದ್ರಿ. ಡಾಕ್ಟರ್ ಹತ್ರ ನನ್ ತಂಗಿನ ನಿಮ್ ತಂಗಿ ಅಂತ ಹೇಳಿದ್ರಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನಿದೆಲ್ಲ? ಸಮಯ ಬಂದಾಗೆಲ್ಲ ಹೇಳ್ತೀನಿ, ನಿಮ್ ತಂಗಿನ ಹುಷಾರಾಗಿ ನೋಡ್ಕೊ. ಓ ಬನ್ನಿ, ಕೂತ್ಕೊಳ್ಳಿ. ಹಾಗಿದ್ದಾಳೀಗ? ಪರವಾಗಿಲ್ಲ, ಹುಷಾರಾಗಿದ್ದಾಳೆ. ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ಸರಿಯಾದ ಸಮಯಕ್ಕೆ ಬಂದು ಒಳ್ಳೆ ಡಾಕ್ಟರ್ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ರಿ. ಇಲ್ಲ ಅಂದ್ರೆ ನನ್ನಂತ ಪ್ರೈಮರಿ ಸ್ಕೂಲ್ ಮೇಡಮ್ಗೆ ಬರೋ ಸಂಬಳದಲ್ಲಿ ನಮ್ ಗೀತಾ ಪ್ರಾಣ ಉಳಿಸಕ್ಕಾಗ್ತಿತ್ತ? ಅಯ್ಯೋ, ಪ್ರಾಣ ಉಳಿಸಿದ್ ನಾನಲ್ಲ, ಡಾಕ್ಟರ್. ಅದ್ ನಿಮ್ ದೊಡ್ಡ ಗುಣ. ಗೀತಾ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನೀನ್ ನನ್ನ ಸಾರ್ ಅಂತ ಕರಿಬೇಡಮ್ಮ. ಹಾಗಾದ್ರೆ ನನ್ ಮಾಮ ಅಂತ ಕರೀಲ? ಹಾಗೆ ಕರಿ ಮೀನಾ. ಮಾಮ, ನನ್ನ ಹೆಸರು ಮೀನಾ ಅಲ್ಲ, ಗೀತಾ. ನಂಗೆ ಮೀನಾನು ಒಂದೇ, ಗೀತಾನು ಒಂದೇ. ನಾನ್ ನೋಡು ನಿನ್ಗಾಗಿ ಏನೇನ್ ತಂದಿದ್ದೀನಿ. ಇದು ಫ್ರಾಕು, ಇದು ಸ್ವೀಟ್ಸ್, ಇದ್ ನೋಡಿದ್ಯಾ ಸರ? ನೋಡಿ, ಈಗಾಗ್ಲೇ ನಿಮ್ಮ ಉಪಕಾರದ ಹೊರೆ ಸಾಕಷ್ಟಿದೆ. ದಯವಿಟ್ಟು ಅದನ್ನ ಇನ್ನು ಹೆಚ್ಚಿಸ್ಬೇಡಿ. ನನ್ನ ಮುದ್ದು ಮೀನ್ ಅಲ್ಲ, ನನ್ನ ಮುದ್ದು ಗೀತೆ ಕೊಡೋದು ಹೊರೆಯಾಗತ್ತೆ. ಹಾ ಗೀತಾ, ನೋಡು ನಾಳೆ ಇದನ್ನೆಲ್ಲ ಹಾಕೊಂಡು ರೆಡಿ ಆಗಿರು,
ನಾವೆಲ್ಲ ಸುತ್ತಾಡ್ಕೊಂಡ್ ಬರೋಣ. ನಾನು ಹಿಂಗ್ ಬರ್ತೇನೆ. ಪಾರ್ವತಿ, ನೀನ್ ಕೃಷ್ಣನ್ ಸರಿಯಾಗಿ ನೋಡ್ತಾ ಇದೀಯಾ? ಯಾಕೋ ಸ್ವಲ್ಪ ಡಲ್ ಆಗಿದ್ದಾನೆ, ಮನಸ್ಸಿಗೇನೋ ಹಚ್ಕೊಂಡಾಗಿದೆ. ನನಗೇನು ಹಾಗ ಅನಿಸಿಲ್ವಲ್ಲ. ಇಲ್ಲ ಪಾರ್ವತಿ, ಅವನ್ ಮುಖದಲ್ಲಿ ಏನೋ ಬದಲಾವಣೆ ಇದೆ. ನೋಡಿ, ಪ್ರಾಯದ ಹುಡುಗ ಒಳ್ಳೆ ಹುಡುಗಿ ನೋಡ್ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದು ಪಾರ್ವತಿ, ನಿನ್ ಸಜೆಷನ್ ಸೂಕ್ತವಾಗಿದೆ. ನಾಳೆನೇ ನಾನು ವೆಂಕಟಪ್ಪನ ಹತ್ರ ಹೊರಡ್ಬಿಡ್ತೀನಿ. ಅಷ್ಟ್ ಮಾಡಿ, ಆದಷ್ಟು ಬೇಗ ಸೊಸೆ ಬಂದ್ರೆ ನನಗೂ ಸಂತೋಷ. ಈಗ ಅರ್ಥವಾಯ್ತಾ ಆಶಾ, ನನ್ನ ಮುದ್ದು ಮೀನಾ ನನ್ನ ಬಿಟ್ಬಿಟ್ಟು ಹೊರಟೋಗ್ಲಿ. ನಿನ್ನ ತಂಗಿ ಗೀತಾನ್ ನೋಡಿದಾಗ ಅವಳಿನ್ನೂ ಬದುಕಿದಾಳೆ ಅನ್ನಿಸ್ತು. ಕೃಷ್ಣ, ನೀವು ಜೀವನದಲ್ಲಿ ಎಷ್ಟು ನೋವು ಅನುಭವಿಸಿದ್ದೀರಾ? ಆ ನೋವೆಲ್ಲ ದೂರವಾಗಿ ಮಸ್ಕ್ ಮಸ್ಕಾಗಿದ್ದ ನನ್ನ ಬದುಕಿನ ದಾರಿಯಲ್ಲಿ ನಿನ್ನ ಗೀತಾಳ ಸ್ನೇಹ ಹೊಸ ಆಶಾಕಿರಣ ತಂದಿದೆ. ನನಗೂ ಅಷ್ಟೇ. ನಿಮ್ಮ ಗೆಳೆತನ ನನ್ನ ಬಾಳಿಗೆ ಹೊಸ ಹುರುಪು ಚೈತನ್ಯ ತಂದಿದೆ. ಸಿರಿನಗೆಯ ಆಸೆ ತಂದಿ
ಮಾಡ್ತಾ ಇದು? ನೀವಿಬ್ರು ನಿದ್ದೆ ಮಾಡ್ತಿದ್ದಾಗಿತ್ತು. ನೀನ್ ಬರ್ತಾ ಬರ್ತಾ ಬಹಳ ತುಂಟಿ ಆಗ್ಬಿಟ್ಟೆ. ಬಾಬಾ ಐಸ್ ಕ್ರೀಮ್ ಕೊಡಿಸ್ತೀನಿ ಬರೇ. ನೋಡ್ರಿ ಈ ಹುಡುಗಿ ಫೋಟೋ ಎಷ್ಟು ಲಕ್ಷಣವಾಗಿದ್ದಾಳಲ್ಲ. ಏನೇ ಈ ವಯಸ್ಸಲ್ಲಿ ನನ್ನ ಫೋಟೋ ನೋಡುವಂತೀಯ? ನೋಡಿ ಅಂದದ್ದು ನಿಮ್ಗೋಸ್ಕರ ಅಲ್ಲ, ನಿಮ್ ಮಗನ್ಗೆ. ಆಗ ಅದು ಅವನೇ ಬಂದ್ಬಿಟ್ಟಲ್ಲ. ಬಾ ಕೃಷ್ಣ ಇಲ್ಲಿ. ಏನಮ್ಮ ಇದ್ರಲ್ಲಿ ಯಾರು ಚೆನ್ನಾಗಿದ್ದಾರೆ ಹೇಳು. ಎಲ್ರು ಚೆನ್ನಾಗಿದ್ದಾರೆ. ಬಾರು, ನೀನು ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೆ ಸಾರ್ಥಕವಾಯ್ತು. ಬರಿ ಈಗಿನ ಕಾಲದಲ್ಲಿ ಒಬ್ಬಳು ಕಟ್ಕೊಂಡೇ ಕಣ್ಕೊಂಡ್ ಬಿಡ್ತಾರೆ. ನೀನ್ ಇಷ್ಟು ಜನ ಕಟ್ಕೊಂಡ್ ಬಿಟ್ರೆ ಆ ದೇವರೇ ಗತಿ. ಸಾಕು ಸುಮ್ನಿರಿ, ಏನ್ರಿ ಇದು ಹುಡುಗಾಟ? ಕೃಷ್ಣ, ನಾವು ನಿಂಗೆ ಮದ್ವೆ ಮಾಡ್ಬೇಕು ಅಂತ ಇದೀವಿ. ಅಮ್ಮ, ನೀವು ತಪ್ಪು ತಿಳ್ಕೊಳಲ್ಲ ಅಂದ್ರೆ. ಏನಪ್ಪ ಅದು? ನಮ್ಮಲ್ಲಿ ಎಂತ ಅದು ಮುಚ್ಚುಮರೆ, ನಿನ್ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳು. ಮತ್ತೆ ಮತ್ತೆ ಮತ್ತಿನ್ನೇನು ಹೇಳಿದ್ರ ಆಯ್ತು. ಒಂದ್ ನಿಮಿಷ ಸುಮ್ನೆ ಇರ್ತೀರಾ? ಐಲ್ ಕೀಪ್ ಕ್ವೈಟ್. ಅಮ್ಮ, ನಾನೊಂದು ಹುಡುಗಿನ ನೋಡಿದ್ದೀನಿ. ಆಕೆ ತುಂಬಾ ಒಳ್ಳೆಯವಳು, ತುಂಬಾ ಗುಣವಂತಳು, ತುಂಬಾ ಬುದ್ಧಿವಂತಳು. ನೀವ್ ಹೇಳಿದ್ದೆಲ್ಲ ಸರಿ, ಅದ್ರ ಜೊತೆಲಿ ಆಕೆ ತುಂಬಾ ಬಡವಳು. ಬಡವರಾದ್ರೆ ಏನಂತಪ್ಪ? ಹೆಣ್ಣು ಬೇಕಾದ ಗುಣ. ಯು ಕ್ಯಾನ್ ಕ್ಯಾರಿ. ಆಕೆಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ, ಒಬ್ಳೇ ಒಬ್ಳು ಪುಟ್ಟ ತಂಗಿ ಇದ್ದಾಳೆ. ಅದಕ್ಕೇನಂತೆ, ಅಕ್ಕ ಇರೋ ಕಡೆ ತಂಗಿ ಇರ್ತಾಳೆ. ಹಾಗಾದ್ರೆ ನೀವು ನೋಡೋ ಹಾಗಿದ್ರೆ ನಾಳೆನೆ ಕರ್ಕೊಂಡು ಬಾರಯ್ಯ. ಅದಕ್ಕೆ ಯಾಕೆ ಇಷ್ಟೊಂದು ಅನುಮಾನಿಸ್ತೀಯ? ಸುಮ್ಮನಿರ್ರಿ, ಕರ್ಕೊಂಬಪ್ಪ. ಗೀತಾ, ಮಾರ್ನಿಂಗ್ ಮಾಮಾ. ಗುಡ್ ಮಾರ್ನಿಂಗ್ ಅಕ್ಕ. ಮಾಮಾ ಬಂದ್ರು. ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ, ಬೇಗ ರೆಡಿ ಆಗ. ನನ್ನ ತಂದೆ ತಾಯಿ ನಿನ್ ನೋಡ್ಬೇಕಂತೆ. ಯಾಕೆ ಹಿಂದೆ ರೀತಿ? ನನ್ಗ್ಯಾಕೋ ಹೆದರಿಕೆ ಆಗ್ತಾ ಇದೆ. ನಮ್ ವಿಷಯ ಎಲ್ಲ ಹೇಳಿದ್ದೀನಿ, ಅವ್ರು ಯಾವತ್ತು ನನ್ನ ಆಶೆ ನಿರಾಶೆಗೊಳಿಸಿಲ್ಲ. ಏನ್ ಹಾಗೆ ನಿಂತಿದ್ಯಲ್ಲ, ಬೇಗ ಹೊರಡು, ರಾವಕಲ ಬಂದ್ಬಿಡುತ್ತೆ. ಒಂದ್ ನಿಮಿಷ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ಲ? ನೀನ್ ಡ್ರೆಸ್ ಚೇಂಜ್ ಮಾಡ್ಕೊಳ್ಳದೆ ನಾವೆಲ್ಲ ಹೊರಡಕ್ಕಾಗತ್ತೆ? ಬೇಗ ಬೇಗ. ಅಮ್ಮ ಅವ್ರೆ, ಡ್ರಾಯಿಂಗ್ ರೂಮ್ ಎಲ್ಲ ಕ್ಲೀನ್ ಮಾಡಿದ್ಯೇನೋ? ಆಯ್ತಮ್ಮ ಅವ್ರೆ. ಅಂದ್ಹಾಗೆ ಭಟ್ರು ಸ್ವೀಟ್ ಮಾಡಿದ್ದಾರೆ, ಅದನ್ನ ಪ್ಲೇಟ್ ಅಲ್ಲಿ ಇಟ್ಕೊಂಡು ತಂದು ಟೇಬಲ್ ಮೇಲೆ ಜೋಡಿಸು. ಸರಿ ಅಮ್ಮ ಅವ್ರೆ. ಕೃಷ್ಣ ಬರ ಹೊತ್ತಾಯ್ತು, ಏನೋ ಮುಖ ನೋಡ್ತಿದ್ಯಾ? ಹೋಗ ಒಳಗೆ. ಪೇಪರ್ ಓದಕ್ಕೆ ಹೊತ್ತು ಗೊತ್ತು ಏನಿಲ್ವಾ? ಇಪ್ಪತ್ತ ಗಂಟೆಲೂ ಇದೇನಾ? ಕೃಷ್ಣ ಬರ ಹೊತ್ತಾಯ್ತು. ಕೃಷ್ಣ ಬಂದ್ಬಿಟ್ಟಲ್ರಿ. ಅಮ್ಮ ಅಪ್ಪ, ನಾನ್ ಹೇಳ್ತಿದ್ನಲ್ಲ, ಈಕೆನೆ ಆಶಾ. ನೂರ್ ವರ್ಷ ಬಾಳಮ್ಮ. ಪರವಾಗಿಲ್ಲ ಕಣೆ, ನಮ್ ಕೃಷ್ಣ ಒಳ್ಳೆ ರಾಧೆನೆ ಸೆಲೆಕ್ಟ್ ಮಾಡ್ಕೊಂಡು ಬಂದ್ಯಾನೆ. ನನ್ ಮಗ ಅಂದ್ರೆ ಏನ್ ಅನ್ಕೊಂಡ್ರಿ? ಯಾವ ಜವಾಬ್ದಾರಿ ತಗೊಂಡ್ರು ಅಷ್ಟೇ, ಎಲ್ಲದ್ರಲ್ಲೂ ಜಾಣ. ನನ್ ಹಾಗೆ ಅಲ್ಲ, ನಿನ್ ಹಾಗೆ ಅಂದಾಗೆ. ಈ ಮಗು ನಿನ್ ತಂಗಿ ಏನಮ್ಮ? ನಿನ್ ಹೆಸರು? ಗೀತಾ. ಕ್ಲವರ್ ಗೆ. ಏನ್ರಿ ಮಾತ್ನಲ್ಲೇ ಹೊಟ್ಟೆ ತುಂಬಿಸ್ಕೋತಿರೋ ಇಲ್ಲ ಟೀ ಕುಡಿತಿರೋ? ಬನ್ನಿ ಬಾಮ್ಮ. ನಡಿ ನಡಿ. ಏನ್ರಿ ಶುಗರ್ ಕಂಪ್ಲೇಂಟ್ ಇಟ್ಕೊಂಡು ಸ್ವೀಟ್ ತಿಂತಾ ಇದ್ದೀರಾ? ಇರ್ಲಿ ಬಿಡ, ಇವತ್ತೊಂದ್ ದಿವಸ ಪರವಾಗಿಲ್ಲ. ಯಾಕಮ್ಮ ಸ್ವೀಟ್ ಬಿಟ್ಬಿಟ್ಟೆ? ಅಜ್ಜಿ ನಾ ಆಗ್ಲಿಂದ ತಿಂತಿದ್ದೀನಿ. ಸುಮ್ನೆ ಯಾಕೆ ತೊಂದ್ರೆ ತಗೊಂಡ್ರಿ? ತೊಂದ್ರೇನು ಇಲ್ಲ, ಏನು ಇಲ್ಲ. ಮೊದ್ಲು ಮೊದ್ಲು ನಮ್ಮ ಮನೆಗೆ ಬರ್ತಾ ಇದೀಯಾ, ನಿನ್ನ ಹಾಗೆ ಕಳ್ಸಕ್ ಆಗತ್ತಾ? ಏನು ಸಂಕೋಚ ಪಟ್ಕೋಬೇಡಮ್ಮ, ತಿನ್ನಮ್ಮ. ಕೃಷ್ಣ ನಿನ್ ವಿಷಯ ಎಲ್ಲ ಹೇಳಿದಾನೆ, ನೀನ್ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಮ್ಗೆಲ್ಲರಿಗೂ ಸಂತೋಷ. ನಿಮ್ ಪ್ರೀತಿ ವಾತ್ಸಲ್ಯ ಈಗ ಮುಂದೆ ಏನ್ ಹೇಳ್ಬೇಕು ಅಂತಾನೆ ತೋರ್ತಾ ಇಲ್ಲ. ಕೃಷ್ಣ, ಆಶಾ ಈ ಮನೆಗೆ ಸೊಸೆಯಾಗಿ ಬರೋದು ನಮ್ಮಿಬ್ರಿಗೂ ಒಪ್ಗೇನೆ. ಶಾಸ್ತ್ರಿಗಳು ಹೇಳಿದ್ರು ಒಳ್ಳೆ ಲಗ್ನ ಇರೋದು ಮುಂದಿನ ಗೌರಿ ಹಬ್ಬಕ್ಕೆ. ಗೌರಿ ಮರುತ್ತ ಬಿಟ್ಟಿಯಾ? ಭೈರಪ್ಪನ ದೌರ್ಜನ್ಯ, ನಿನಗಾದ ಅನ್ಯಾಯ, ಗೌರಿ ಸಾವು ಎಲ್ಲ ಮರ್ತು ಬಿಟ್ಟಿಯಾ?
ನಿನ್ನ ಎದೆಯಲ್ಲಿ ಉರಿತಾ ಇದ್ದ ಪ್ರತೀಕಾರದ ಬೆಂಕಿನ ಆಸ್ತಿ ಅಂತಸ್ತು ಇಷ್ಟು ಬೇಗ ಆರಿಸ್ಬಿಡ್ತ. ಮೀನಾ ಗೋರಿ ಮೇಲೆ ಭೈರಪ್ಪನ ರಕ್ತ ಚೆಲ್ಲೋವರೆಗೂ ನೀನ ಅಣ್ಣನಾಗಿ ಕೊಟ್ಟಿದ್ದೀನಿ ಅಂತ ಹೇಳಿ ಮರಿಬೇಡ. ಇಲ್ಲ, ನನ್ನ ಮುದ್ದು ನೀನಾಗಿ ಮರೆತಿಲ್ಲ, ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತಿಲ್ಲ. ಕೃಷ್ಣ, ಏನಾಯ್ತಪ್ಪ, ಯಾಕೋ ಏನೇನೋ ಕನೋಡಿಸ್ಕೋತಾ ಇದೀಯಾ, ಹುಷಾರಿಲ್ವೇನು? ಯಾವುದೋ ಹಳೆಯ ನೆನಪು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅದೇನ್ ಹೇಳಪ್ಪ? ನೋಡು, ನೀನ್ ನಗ್ನಗ್ತಾ ಇರ್ಬೇಕು, ಅದೇ ನಮ್ಮ ಇಷ್ಟ. ನಮ್ಮ ಹತ್ರ ಮನಸ್ ಬಿಚ್ಚು ಮಾತಾಡೋಕೆ ಹಿಂದೂ ಮುಂದೆ ನೋಡ್ತಾ ಇದೀಯೇನೋ. ಅಮ್ಮ, ನನ್ನ ಬಾಳ್ನಲ್ಲಿ ನಾನು ಮಾಡಲೇಬೇಕಾಗಿರೋಂಥ ಒಂದು ಮುಖ್ಯವಾದ ಕೆಲಸ ಉಳಿದ್ಬಿಟ್ಟಿದೆ, ಅದನ್ನು ಮುಗಿಸ್ಬಿಡ್ತೇನೆ. ಅಲ್ಲಿವರೆಗೂ ಒಂದ್ 3 ತಿಂಗಳು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಕೃಷ್ಣ, ನಿನ್ನ ನಡೆ ನುಡಿ ನೋಡಿದ್ರೆ ನಂಗೆ ಯಾಕೋ ಭಯವಾಗ್ತಾ ಇದೆ ಕಣೋ. ನಿನ್ನ ಬಿಟ್ಟಂಗೆ ಕೇಳಕ್ಕಾಗಲ್ಲಪ್ಪ. ಏನು ಹೆದರ್ಕೋಬೇಡಮ್ಮ, ಈಗಾಗಲೇ ಒಂದ್ಸಲ ಸತ್ತು ಬದುಕಿರೋ ಏನಿನ ಮಗನಿಗೆ ನಿನ್ನ ವಾತ್ಸಲ್ಯ, ಈ ಆಂಜನೇಯನ ರಕ್ಷೆ ಇರೋವರೆಗೂ ನನಗ್ಯಾತ್ರ ಭಯ. ಕೃಷ್ಣ, ನೀನು ಏನ್ ಸಾಧಿಸ್ಬೇಕು ಅಂತಿದೆಯೋ ಅದನ್ನ ಯಶಸ್ವಿಯಾಗಿ ಸಾಧಿಸ್ಕೊಂಡ. ಎದ್ದಿದ್ದೀರಾ? ಪಾತಿ ಎಲ್ಲ ಸರಿ ಮಾಡಪ್ಪ, ಯಜಮಾನ ಬರ್ತಾ ಇದಾರೆ. ಆಗ್ಲಿ ಬುದ್ಧಿ, ನಡೀಲಿ. ಏನಂಜ, ಗಿಡ ಎಲ್ಲ ಒಣಗ್ತಾ ಇದೆಯಲ್ಲೋ, ಸರಿಯಾಗಿ ನೀರ್ ಹಾಕ್ರೋ. ಬುದ್ಧಿ, ನಮ್ಮ ಯಜಮಾನ್ರ ಯಾರು? ಬುದ್ಧಿ, ಕೃಷ್ಣ ಅಂತ ಅವ್ರ ಹೆಸರು, ಬೆಂಗಳೂರಿನವ್ರಂತೆ. ಅವ್ರ ಕಡೆ ಅವ್ರು ನನ್ನ ನೇಮಕ ಮಾಡಿದ್ದಾರೆ. ಹೇಗೂ ಇವತ್ತು ಬರ್ತಾರಲ್ಲ ನೋಡಿ ಇವರಂತೆ. ಒಟ್ಟಿನಲ್ಲಿ ನಮಗ್ ಕೊಡೋ ಸಂಬಳ ನೋಡಿದ್ರೆ ನಮ್ಮ ಯಜಮಾನ್ರು ತುಂಬಾ ಹಣವಂತರು ಅನ್ಸುತ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಮುತ್ತಣ್ಣ ಅಂತ. ತಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋಕೆ ನನ್ನ ನೇಮಿಸಿದ್ದಾರೆ. ಆಯ್ಸಿ, ತುಂಬ ಸಂತೋಷ. ರಾಮಣ್ಣ, ನನ್ನ ರಾಮಣ್ಣ ಬಂದ್ಬಿಟ್ಟಿದ್ದಾನೆ. ಅಯ್ಯೋ ಹುಚ್ಚ, ಇವರು ನಿನ್ನ ರಾಮಣ್ಣ ಅಲ್ಲ. ನಿನ್ನ ರಾಮಣ್ಣ ಹಳ್ಳಿ ಬಡ ರೈತ, ಇವರು ಪಟ್ಟಣದ ಕೋಟ್ಯಾಧೀಶರು. ನಿನ್ನ ರಾಮಣ್ಣ ಸತ್ತೋಗಿದ್ದಾನೆ ಮುತ್ತು, ನಿನ್ನ ರಾಮಣ್ಣ ಸತ್ತೋಗಿದ್ದಾನೆ. ನಿನ್ ರಾಮಣ್ಣ ಸತ್ತೋಗಿದ್ದಾನೆ. ಯಾಕಪ್ಪ ಕಣ್ಣಲ್ಲಿ ನೀರು? ಏನೂ ಇಲ್ಲ ಸರ್, ಯಾವುದೋ ಹಳೆಯ ನೆನಪು. ಕಣ್ಣೀರ್ ತರಿಸುವಂತ ನೆನಪು ಯಾವುದು ಅಂತ ಕೇಳ್ಬೋದ ಮುತ್ತಣ್ಣ? ಅದೆಲ್ಲ ಯಾಕೆ ಬಿಡಿ ಸರ್, ಪರವಾಗಿಲ್ಲ ಹೇಳಪ್ಪ. ರಾಮಣ್ಣ ಅಂತ ನನ್ನ ಬಾಲ್ಯ ಸ್ನೇಹಿತ ಒಬ್ಬ ಇದ್ದ ಸರ್, ಅವನ್ನ ಸ್ನೇಹಿತ ಅನ್ನೋದಕ್ಕಿಂತ ಅಣ್ಣ ಅಂತ ಹೇಳ್ಬೋದು. ಅವನು ತನ್ನ ಮುದ್ದು ತಂಗಿ ತೀರೋದ ಮೇಲೆ ಅದೇ ವ್ಯಸನದಲ್ಲಿ ಊರು ಬಿಟ್ಟು ಹೋದನು, ಮತ್ತೆ ವಾಪಸ್ ಬರಲೇ ಇಲ್ಲ ಸರ್. ಅವನು ಎಲ್ಲಿಗೆ ಹೋದ ಅಂತ ನೀವು ಯಾರು ಹುಡುಕಲೇ ಇಲ್ವಾ? ಸುತ್ತಮುತ್ತು ಹಳ್ಳಿಗಳೆಲ್ಲ ಹುಡುಕ್ದೆ ಸರ್, ಸಿಗ್ಲಿಲ್ಲ. ಆತನಿಗೆ ನಾನು ಒಂದು ಪ್ರಾಣ ಸರ್. ಆತ ಬತ್ತಿದ್ರೆ ನನ್ನ ನೋಡಕ್ ಬಂದೇ ಬರ್ತಿದ್ದ. ನೋಡು ಮುತ್ತಣ್ಣ, ಆ ದೇವರು ಒಂದು ಕೈಯಿಂದ ಕಿತ್ಕೊಂಡ್ರೆ ಇನ್ನೊಂದು ಕೈಯಿಂದ ಕೊಟ್ಟೆ ಕೊಡ್ತಾನೆ. ಆ ದಿನ ನಿನ್ ರಾಮಣ್ಣನ್ ಕಿತ್ಕೊಂಡ, ಈ ದಿನ ಈ ಕೃಷ್ಣನ್ ಕಳಿಸಿದ್ದಾನೆ. ಇನ್ಮೇಲೆ ನನ್ನೇ ನಿನ್ನ ಸ್ನೇಹಿತ ರಾಮಣ್ಣ ಅಂತ ತಿಳಿ. ಎಂತ ದೊಡ್ಡ ಮಾತು ಹೇಳ್ತಾ ಇದ್ದೀರಿ ಸರ್. ಅರೆ, ನಾನೊಬ್ಬ ಹುಚ್ಚ, ನಗನಗತಾ ನಿಮ್ಮನ್ನ ಸ್ವಾಗತ ಮಾಡೋದ್ ಬಿಟ್ಟು ನನ್ನ ಕತೆನೇ ಹೇಳ್ತಾ ನಿಂತ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ ಸರ್, ಬನ್ನಿ. ನಿನ್ ರಾಮಣ್ಣ ಬಂದ್ಬಿಟ್ಟ ಮತ್ತು ಇನ್ಮೇಲೆ ನಿನ್ನ ಕಣ್ಣೀರ್ ಹಾಕೋದಕ್ಕೆ ಬಿಡೋದಿಲ್ಲ. ನಾನು ನಿನ್ನ ಬಗ್ಗೆ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೆ, ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೆ. ನೀನು ಬದುಕಿದ್ದಾಗ
ನಿನಗೆ ಅಂತ ನಾನು ಏನು ಮಾಡಲಿಲ್ಲಮ್ಮ. ಈಗ ನನ್ನ ಹತ್ರ ಬೇಕಾದಷ್ಟು ಐಶ್ವರ್ಯ ಇದೆ, ಬೇಕಾದಷ್ಟು ಸಂಪತ್ತಿದೆ, ಆದರೆ ನೀನಿಲ್ಲದೆ ಅದೆಲ್ಲ ಈ ಮಣ್ಣಿಗೆ ಸಮಾನ. ಮೀನ ಗೌರಿ, ಗೌರಿ ಅಣ್ಣನಾಗಿ ನಾನು ದೂರ ಹೊರಟೋಗಿದ್ರು, ನನ್ನ ತಾಯಿ ನೀನು ಮಾತ್ರ, ನೀನು ಬಿಟ್ಟು ಎಲ್ಲೂ ಹೋಗಿಲ್ಲ, ನಿನ್ನ ಪ್ರೀತಿ ಎಲ್ಲೇನೆ ಇಲ್ಲಮ್ಮ, ಎಲ್ಲೇನೂ ಇಲ್ಲ. ಗೌರಿ ಅವಳು ಬದುಕಿದ್ದಾಗ ನಾವಿಬ್ರು ಅವಳು ಕೊನೆಯ ಆಸೆಯನ್ನು ಪೂರ್ತಿ ಮಾಡೋಕ್ಕಾಗಿರ್ಲಿಲ್ಲ. ಬಾ ತಾಯಿ, ಈಗ ಅದನ್ನು ನೆರವೇರಿಸೋಣ ಬಾ. ಈ 250 ಎಕರೆ ಜಮೀನು ತಿಮ್ಮಯ್ಯನ ಹತ್ರ ಕ್ರಯಕ್ಕೆ ತಗೊಂಡು ಒಳ್ಳೆ ಆಸ್ತಿ ಆಯ್ತು ಸರ್. ಆದ್ರೆ ಇದೆಲ್ಲ ನಂಗಾಗಲ್ಲ. ಮತ್ತೆ ಊರಿನಲ್ಲಿರೋ ಬಡವರಿಗೆಲ್ಲ ಸಮನಾಗಿ ಹಂಚ್ಕೊಡು. ಧನಿ ಧನಿ ಅಲ್ಲ, ಕೃಷ್ಣ. ಕ್ಷಮಿಸ್ಬೇಕು ಧನಿ, ನನ್ನ ಬಾಯಿಂದ ನಿಮ್ಮನ್ ಕೃಷ್ಣ ಅಂತ ಕರೆಯೋಕೆ ನನ್ನ ಮನ್ಸು ಒಪ್ಪಲ್ಲ. ನಮ್ಮಂತ ಬಡವ್ರ ಪಾಲ್ಗೆ ನೀವು ಸಾಕ್ಷಾತ್ ದೇವ್ರದಾಗೆ. ದೇವ್ರು ನನ್ನ ಯಾಕೆ ದೇವ್ರು? ಅಡವೀಶಪ್ಪ, ಈ ಪತ್ರದ ಪ್ರಕಾರ ನೀನ್ ತಗೊಂಡಿರೋ ಸಾಲಕ್ಕೆ ಗಡುವು ಮೀರಿದೆ, ನೀನೇನ್ ಹೇಳ್ತಿ? ಚೇರ್ಮನ್ ರೇ, ಅವನ್ನೇನ್ರಿ ಕಣಿ ಕೇಳೋದು? 10,000 ರೂಪಾಯಿ ತಗೊಂಡು 5 ವರ್ಷ ಆಯ್ತು, ಇದುವರೆಗೂ ಒಂದ್ ಕಾಸು ಬಡ್ಡಿ ಕೊಟ್ಟಿಲ್ಲ. ಕಾಗದಲ್ಲಿ ಬರ್ದಿರೋ ಹಂಗೆ ಹೊಲನ ನನ್ನ ಹೆಸರು ಬರೆಯೋಕ್ ಹೇಳಿ, ಇಲ್ಲ 20,000 ರೂಪಾಯಿ ಬಿಸಾಕಿ. ಅವನು ನಾನೇ ಕೊಂದುಬಿಟ್ಟೆ. ಯಾರು ನೀನು? ಅದನ್ ಕಟ್ಕೊಂಡು ನಿನಗೇನು? ನಿನಗ್ ಸೇರ್ಬೇಕಾಗಿರೋ ಹಣ ಬಿಸಾಕಿದ್ದೀನಿ, ತಗೋ. ಅಡವೀಶಪ್ಪನವರೇ, ಇದನ್ನ ತಗೊಳ್ಳಿ. ಈ ಸಾಲ ಯಾಗಪ್ಪ ತೀರಿಸ್ಲಿ? ಈ ಸಾಲ ಏನ್ ನೀವು ತೀರಿಸಬೇಕಾಗಿಲ್ಲ, ನನಗ್ ಬೇಕಾಗಿರೋದು ಹಣ ಅಲ್ಲ, ನಿಮ್ ಆಶೀರ್ವಾದ. ದೇವ್ರು ನಿನಗ್ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ. ಎಂಥ ಪುಣ್ಯಾತ್ಮ ಅಪ್ಪ, ಬಡವ್ರನ್ ಕಂಡ್ರೆ ಎಷ್ಟೊಂದ್ ಅಕ್ರೆ. ಇಂಥ ಧರ್ಮಾತ್ಮನ ನಾನೆಲ್ಲೂ ನೋಡಿಲ್ಲ. ಅರೆ ಅಡವಿಸಪ್ಪನ್ 40,000 ರೂಪಾಯಿ ಹೊಲನ 10,000 ರೂಪಾಯಿ ನುಂಗಕ್ ನೋಡ್ದ? ಹ್ಞೂ ಅಂತೀವ್ನಿ. ಭೈರಪ್ಪ ಬಡವ್ರದೇ ತುಳಿದು ಸೊಕ್ಕನಿಂದ ಮೆರ್ದ. ಕೃಷ್ಣಪ್ಪ ಒಳ್ಳೆ ಟೈಮಿಗೆ ಬಂದ. ಕೃಷ್ಣಪ್ಪ ಈ ಊರಿಗೆ ಬಂದಾಗೆ ಬಡವ್ರ ವಸಿ ಉಸಿರಾಡೋ ಹಂಗಾಯ್ತು. ಆ ಧರ್ಮಾತ್ಮನ ದೇವರು ಸುಖವಾಗಿರ್ಬೇಕು. ಯಾಕೆ ಬೇಜಾರಾಗಿದ್ರ ಧಣಿ? ಲೈ ನಾವ್ ಯಾರೋ? ನಮ್ ಧಣಿ ಈ ಊರ್ಗೆ ಸಾವುಕಾರರು. ಇಡೀ ಊರೇ ನನ್ ಕಂಡ್ರೆ ಗಡಗಡ ಗಡ ಅಂತ ನಡೆಸುತ್ತಲ್ಲ. ಹೌದು ಧಣಿ. ಮುಚ್ಚ ಬಾಯಿ ಕತ್ತೆ ಬಡವ. ಅದೇ ಜನಗಳ ಬಾಯಿಂದ ನನ್ನ ಬಗ್ಗೆ 4 ಜನಗಳ ಮುಂದೆ ಏನ್ ಬಂತು ಗೊತ್ತಾ? ನೀವು ಹೂನಿ ಧಣಿ, ಮತ್ತೆ ಬಾಯಿಗಳು ಮಾತಾಡಬಾರ್ದು. ಅಯ್ಯೋ ದಡ್ಡ ಬಡ್ಡಿ ಮಗನೇ, 3 ಜನಗಳ ಬಾಯಿ ಮುಚ್ಚಿಸಬಹುದು, 30 ಜನಗಳ ಬಾಯಿಯೂ ಮುಚ್ಚಿಸಬಹುದು, ಆದ್ರೆ ಇಡೀ ಊರಿನ ಬಾಯಿ ಮುಚ್ಚಕ್ಕಾಗತ್ತೇನೋ? ಆ ಕೃಷ್ಣ ಯಾರು? ಯಾಕೆ ಬಂದಿದ್ದಾನೆ? ಎಲ್ಲಿಂದ ಬಂದಿದ್ದಾನೆ? ಯಾಕೆ ಬಡವರಿಗೆ ಕರುಣೆ ತೋರಿಸ್ತಾ ಇದ್ದಾನೆ? ಇದನ್ನು ಮೊದಲು ಕಂಡುಹಿಡಬೇಕು, ಇದನ್ನು ಮೊದಲು ಕಂಡುಹಿಡಬೇಕು. ಇನ್ಸ್ಪೆಕ್ಟರ್ ಭೈರಪ್ಪ ಗಂಧದ ಮರ ಸಾಗಿಸೋದು ಅದೇ ಲಾರಿ. ಡ್ರೈವರ್ ಆ ಲಾರಿ ಹಿಂಬಾಲಿಸು. Thank you.
ಕಾನ್ಸ್ಟೇಬಲ್ ಲಾರಿ ಚೆಕ್ ಮಾಡು. ಎಸ್ ಸರ್. ಸರ್, ಲಾರಿಲಿ ಗಂಧದ ಮರಗಳಿವೆ. ಈ ಲಾರಿನ ಸ್ಟೇಷನ್ ತಮ್ಮ. ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಇನ್ಫಾರ್ಮೇಶನ್ ಮಿಸ್ಟರ್ ಕೃಷ್ಣ. ನಮಸ್ಕಾರ. ಮಿಸ್ಟರ್ ಘನಿ, ಈ ವಿಗ್ರಹಗಳು ಹೊಯ್ಸಳರ ಕಾಲದ್ದು. ವಿದೇಶದಲ್ಲಿ ಇದಕ್ಕೆ ಬೆಲೆ 50 ಲಕ್ಷ ರೂಪಾಯಿ. ನಾನು ನಿಮಗೆ 30 ಲಕ್ಷ ರೂಪಾಯಿ ಕೊಡ್ತೀನಿ. ಏನು ಹೇಳ್ತೀರಾ? ಡನ್. ಹಿಯರ್ ಈಸ್ ಯುವರ್ ಮನ್. ಥ್ಯಾಂಕ್ ಯು. ಈಸ್ ಚಾರ್ಜಸ್ನ ಬಾಂಬೆ ಕಲ್ಸ್. ಡನ್. ಯಾ
Mr. Barrow, thank you very much for the entertainment. Thank you. ದಣೆ ದಣೆ ಏನ ಪೊಲೀಸ್ನವರು ನಮ್ ಲಾರಿನ ಸೀಸ್ ಮಾಡ್ಬಿಟ್ರು ದಣೆ. ಏನಂದೆ? ಹೌದು ದಣೆ, ಎಲ್ಲ ಕೃಷ್ಣಂದ ಕೆಲಸ. ಭೇಡಿಯಾಗಿ ಓಡ್ಬಂದು ಈ ಮಾತು ಹೇಳೋದಕ್ಕೆ ನಾಚಿಕೆ ಆಗೋಲ್ಲ ನಿನಗೆ? ಹೋಗು, ಎರಡು ದಿನ ಪೊಲೀಸ್ನವ್ರು ಕಣ್ಣು ತಪ್ಪಿಸ್ಕೊಂಡ್ ತಿರುಗು. ಹೋಗ ದಣೆ, ಲಾರಿ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡಿದ್ಯಲ್ಲ, ಏನ್ ಮಾಡೋದು? ನನಗೂ ಲಾರಿಗೂ ಸಂಬಂಧ ಇದೆ ಅಂತ ಪೊಲೀಸ್ನವ್ರ ಕಂಡು ಹಿಡಿಯೋಕ್ ಸಾಧ್ಯವೇ ಇಲ್ಲ. ನಾವೀಗ ಯೋಚನೆ ಮಾಡಬೇಕಾದ್ದು ಆ ಕೃಷ್ಣನ ಬಗ್ಗೆ. ಅವನು ಇಷ್ಟೊಂದು ಮುಂದುವರಿತಾನೆ ಅಂತ ನಾನು ಕನಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ಇವತ್ತಿನ ಕಿಡಿ ನಾಳೆ ದೊಡ್ಡ ಕಾಡಿಗೆ ಚಾಗ್ಬೋದು. ಈಗಲೇ ಆ ಕಿಡಿ ನಾರಿಸ್ಬೇಕು. ಇವರೆಲ್ಲ ಭೈರಪ್ಪನ ಕಡೆ ಗುಂಡಾಗಳು, ಹಿಂದಕ್ಕೆ ಹೋಗೋಣ. ಮತ್ತಣ್ಣ, ಮುಂದಿಟ್ಟ ಹೆಜ್ಜೆನ ನಾನು ಯಾವತ್ತೂ ಹಿಂದಿಟ್ಟವನಲ್ಲ. ಯಾಕ್ರ ದಾಂಡಿಗರ ದಾರಿ ಗಡ್ಲಾಗಿ ನಿಂತಿದ್ದೀರಾ? ನೀ ಹೋಗೋ ದಾರಿ ಇದಲ್ಲ ಅದು. ಓಹೋ, ಆ ದಾರಿನಾ? ನಂಗೆಲ್ಲ ದಾರಿನೂ ಗೊತ್ತು, ನಿಮಗೂ ತೋರಿಸ್ಕೊಡ್ಲ? ನಮ್ಮವ್ರು ಬಂದ್ರು ಅಂತ ಕಾಣತ್ತೆ ನೋಡು. ದಡ್ಡ, ದಡ್ಡ, ಏಯ್ ಏನ್ರ ಇದು ಬಿಚ್ಚಬಟ್ಟೆ? ಏನ ಚೀಟಿ?
ಮಗನೇ, ನೀನು ಗಂಡಸೇ ಆಗಿದ್ರೆ ನೀನೇ ನೇರವಾಗಿ ಬಂದ ನೆದರಿಸು. ಈ ನಿನ್ನ ಎಂಜನ್ನಗಳು ನನ್ನೇನು ಮಾಡೋಕ್ಕಾಗಲ್ಲ. ಮಿಕ್ಕವರು ರಾಗಿ ಗುಡ್ಡದ ಹತ್ರ ಬಿದ್ದಿದ್ದಾರೆ, ಕರೆಸ್ಕೋ. ಕೃಷ್ಣ ಬರೀ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ, ನಮಗಿಂತಲೂ ಶಕ್ತಿವಂತ. ಮುಂದೆ ಏನ್ ಮಾಡೋಣ ದಣೆ? ಪೀಠಾರ್, ಇವತ್ತಿನಿಂದ ಎಡಬಿಡದೆ ಅವನ ಮೇಲೆ ಕಣ್ಣಿಟ್ಟು ಅವನ ದೌರ್ಬಲ್ಯನ ಕಂಡುಹಿಡಿ. ಆದ್ರಿಂದಲೇ ಅವನಿಗೆ ಮಣ್ಣು ಮುಗ್ಸಾಣ. ಇವತ್ತಿಷ್ಟಾಯ್ತು ಮೀನ, ದಿನೇ ದಿನೇ ಆ ಭೈರಪ್ಪನ ಕೊಬ್ಬು ಬಿಡಿಸ್ತಾನೆ ಇದ್ದೀನಿ. ಕೆಲವೇ ದಿನಗಳಲ್ಲಿ ನಿನ್ನ ಸಮಾಧಿ ಮುಂದೆ ಅವನ ತಲೆ ಚೆಂಡಾಡ್ಲಿಲ್ಲ. ನಾನ್ ನಿಮ್ಮ ಅಣ್ಣನೇ ಅಲ್ಲ ಮುತ್ತಣ್ಣ. ನೀನು ಮಾತೆಲ್ಲ ಕೇಳಿಸ್ಕೊಂಡೆ ಕಣ ಅಲ್ವೋ? ಒಂದಿನ ಆದ್ರೂ ನಾನೇ ರಾಮಣ್ಣ ಅಂತ ನನ್ಗ್ಯಾಕೋ ಹೇಳಿಲ್ಲ? ನಾನ್ ರಾಮಣ್ಣ ಅಂತ ಹೇಳೋದ್ರಿಂದ ಆ ಭೈರಪ್ಪನಿಂದ ನಿನ್ನ ಪ್ರಾಣಕ್ಕೆಲ್ಲ ಅಪಾಯವಾಗುತ್ತೋ ಅಂತ ಸತ್ಯನ್ ಮುಚ್ಚಿಟ್ಟೆ. ನಮ್ಮಿಬ್ರು ದೇಹ ಬೇರೆ ಆದ್ರೂ ಪ್ರಾಣ ಒಂದೇ ಕಣ. ನಿನ್ ಸುಖಕ್ಕಾಗಿ ನಾನು ಸಾಯೋದ್ರಲ್ಲೂ ಸಂತೋಷ ಇದೆ. ಸರಿ, ನೀನ್ ಇಷ್ಟು ದಿವಸ ಎಲ್ಲಿದ್ದೆ? ರಾಮಣ್ಣ ಆಗಿದ್ದ ಕೃಷ್ಣ ಹೆಂಗಾದ? ಅದೆಲ್ಲ ಒಂದ್ ದೊಡ್ಡ ಕತೆ, ಹೇಳ್ತೀನಿ ಬಾ. ಗೀತಾ, ಸ್ವಲ್ಪ ಊಟ ಮಾಡಮ್ಮ. ಮಾಮ ಬಂದ್ರೆ ನಾನು ಊಟ ಮಾಡೋದು. ಮಾಮ ನಾಳೆ ಬರ್ತಾರ ಕಣೆ, ಮಕ್ಕಳು ಹೊಸ್ಕೊಂಡಿರ್ಬಾರ್ದು. ಸ್ವಲ್ಪ ತಿನ್ನು ಬಂಗಾರ. ಮಾಡಲ್ಲ. ಹಠ ಮಾಡ್ಬೇಡ್ವೆ, ಸ್ವಲ್ಪ ತಿನ್ನೆ. ತಿನ್ನಲ್ಲ. ತಿಂತೀಯ ಇಲ್ವಾ? ನಂಗೆ ಊಟ ಬೇಡ, ಏನು ಬೇಡ. ಅನ್ನ ತಳ್ತೀಯನೆ. ಗೀತಾ, ಅಳ್ಬೇಡ ಬಂಗಾರ. ಅಮ್ಮವ್ರೆ, ಆಶಮ್ಮ ಬಂದಿದ್ದಾರೆ. ಬಾ ಆಶಾ. ಏನಮ್ಮ ವಿಷಯ? ಗೀತಾ ಎರಡು ದಿವಸದಿಂದ ಊಟ ಮಾಡ್ತಾ ಇಲ್ಲ, ಮಾಮನ್ ನೋಡ್ಬೇಕು ಅಂತ ಹಠ ಹಿಡ್ದು ಕೂತಿದ್ದಾಳೆ. ಅದಕ್ಕೆ ಅವ್ರು ಯಾವಾಗ ಬರ್ತಾರೆ ಏನು ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನು ಇಲ್ಲಿದ್ದನೋ, ಯಾವಾಗ ಬರ್ತಾನೆ ನಂಗೆ ಏನೂ ಗೊತ್ತಿಲ್ಲ. ಅವನು ಹೋಗಿ ಆಗ್ಲಿ ಒಂದ್ ತಿಂಗಳು ಬಂತು. ನನಗಂತೂ ಹಗಲು ರಾತ್ರಿ ಅವನದೇ ಯೋಚನೆ ಆಗಿದೆ. ನೋಡು, ನೀನ್ ಹೋಗಿ ಮಗು ಕರ್ಕೊಂಬಾ, ನಾ ಸಮಾಧಾನ ಮಾಡಿ ಊಟ ಮಾಡಿಸ್ತೀನಿ. ಪರವಾಗಿಲ್ಲ ಬಿಡಿಮ್ಮ, ಅವ್ರು ಬಂದ್ಮೇಲೆ ಚೆನ್ನೈನ ಹತ್ರ ಒಂದು ಮಾತು ಹೇಳ್ತೀನಿ. ನಾನಿನ್ ಬರ್ಲಾ? ಇರು, ಒಂದ್ ಲೋಟ ಹಾಲಿಗೆ ತಗೊಂಡೋಗು. ಇಲ್ಲಮ್ಮ, ಹೊತ್ತಾಯ್ತು, ಗೀತೆ ಒಬ್ಬಳನ್ನೇ ಬಿಟ್ಬಿಟ್ಟು ಬಂದಿದ್ದೀನಿ. ಇರು, ಕುಂಬ ಕೊಡ್ತೀನಿ. ಬರ್ತೀನಿ. ಅಮ್ಮವ್ರೆ, ನೀವು ದೊಡ್ಡಮ್ಮವ್ರ ಹತ್ರ ಮಾತಾಡ್ತಿರುವಾಗ ಚಿಕ್ಕದಣಿಯವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಿದ್ ವಿಷಯ ಗೊತ್ತಾಯ್ತಮ್ಮ. ಆದ್ರೆ ಅವ್ರು ಎಲ್ಲಿಗೆ ಹೋಗ್ತೀನಿ ಅಂತ ಅಪ್ಪ ಅಮ್ಮ ಹತ್ರ ಕೂಡ ಹೇಳಿಲ್ಲ. ಮಗು ಊಟ ಮಾಡಿಲ್ಲ ಅಂತ ತಿಳಿತು, ಈ ವಿಷಯ ನಿಮ್ಗೆ ಹೇಳೋಣ ಅಂತ ಬಂದೆ. ನೀವ್ ಯಾರಿಗೂ ಹೇಳೋದಿಲ್ಲ ಅಂತ ಒಂದ್ ಮಾತು ಕೊಟ್ರೆ ನಾನು ಅವ್ರೆಲ್ಲಿದ್ದಾರೆ ಅಂತ ಹೇಳ್ತೀನಿ. ಆಯ್ತು ಹೇಳಪ್ಪ. ಅವರು ಮೇಳಾಪುರಕ್ಕೆ ಹೋಗಿದ್ದಾರೆ, ಎಲ್ಲ ಏರ್ಪಾಟ್ ನಾನೇ ಮಾಡಿದ್ದು. ಸ್ವಲ್ಪ ಇರು ಗೀತಾ, ವಿಚಾರಿಸೋಣ. ಗೌಡ್ರೆ, ಬೆಂಗಳೂರಿಂದ ಕೃಷ್ಣ ಅಂತ ಒಬ್ರು ಬಂದಿದಾರಲ್ಲ, ಅವ್ರ ಮನೆ ಎಲ್ಲಿ? ಗೊತ್ತಿಲ್ಲ ಮಗಳೇ. ಏನ್ರಮ್ಮ ಅಂದಂಗೆ, ಸಾವುಕಾರರು ಕೃಷ್ಣಪ್ಪನವ್ರ ಮನೆ ತಾನೇ ನೋಡುತ್ತಿರೋದು? ಹೌದು, ಅವ್ರು ನಿಮ್ಗೆ ಗೊತ್ತಾ? ಗೊತ್ತು, ಬಂದಮ್ಮ ನಾನ್ ತೋರಿಸ್ತೇನೆ. ಅಂದಂಗೆ ಅವ್ರ ನಿಮ್ ಯಜಮಾನ್ರೇನಮ್ಮ? ಮುಂದೆ ಯಜಮಾನ್ರಾಗೋರು. ಇವಳ ತಂಗಿ ಗೀತಾ ಅಂತ, ಇವಳನ್ನ ಕಂಡ್ರೆ ಅವ್ರಿಗೆ ಪಂಚು ಪ್ರಾಣ. ಅವ್ರನ್ನ ನೋಡ್ಬೇಕು ಅಂತ ಹಠ ಹಿಡಿದ್ಲು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಂದ್ರಮ್ಮ. ಶಬಾಷ್.
ಅವ್ರನ್ನ ನಮ್ ಜಾಗ ಕರ್ಕೊಂಡು ಹೋಗು, ಮಿಕ್ಕ ವಿಷಯ ನಾನು ನೋಡ್ಕೋತೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನನ್ನ ಹೆಸರು ಭೈರಪ್ಪ ಅಂತ, ನಾನು ಸಾವುಕಾರ ಬಾಲ್ಯ ಸ್ನೇಹಿತರು. ಇಷ್ಟೊತ್ತು ಮಾತಾಡ್ತಾ ಕೂತಿದ್ದ, ಈಗ ತಾನೇ ಮನೆಗೆ ಹೋದ. ಅವ್ರ ಮನೆ ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ? ಸಾವುಕಾರ ಕೃಷ್ಣನ್ ಮನೆ ತೋರ್ಸೋ. ನಾನೇನ್ ಬರ್ತೀನಿ, ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ಸಂತೋಷ. ನಡೀಪ ಹೋಗೋಣ. ಉಪಕಾರ ನನ್ನಿಂದ ಆಗ್ಲಿಲ್ಲ, ನಿನ್ನಿಂದ ನನಗಾಯ್ತು. ಬುದ್ಧಿ, ಯಾರೋ ಇದನ್ನ ನಿಮ್ಮ ಕೊಡಿ ಅಂತ ಹೇಳಿದ್ರು. ಕೃಷ್ಣ, ನಿನ್ನ ಭಾವಿ ಹೆಂಡತಿ ಆಶಾ, ಅವಳ ಮುದ್ದು ತಂಗಿ ಗೀತಾ ಈಗ ನನ್ನ ಅತಿಥಿಗಳಾಗಿದ್ದಾರೆ. ಸಂಜೆ 4 ಗಂಟೆಗೆ ಸರಿಯಾಗಿ ಸಿದ್ದರ ಬೆಟ್ಟದ ಹತ್ರ ಬಂದ್ರೆ ಅವರನ್ನು ನೋಡಬಹುದು, ಇಲ್ಲ ಅಂದ್ರೆ ನಿನಗೆ ಸಿಗೋದು ಅವರ ದೇಹ ಮಾತ್ರ. ಬರೋವಾಗ ಯಾವ ಆಯುಧನೂ ತರಕೂಡದು, ಒಂಟಿಯಾಗೆ ಬರಬೇಕು. ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ನಡ್ಕೊಂಡ್ರೆ ಗೊತ್ತೇ ಇದೆಯಲ್ಲ, ಮಿಕ್ಕ ವಿಷಯ ಮುಕ್ತ. ಯಾಕ ರಮಣ, ಏನೋ ಯೋಚನೆ ಮಾಡ್ತಾ ಇದ್ಯಾ? ಇದನ್ನೋದು ನಿಂಗೆ ತಿಳಿಯುತ್ತೆ. ಈಗ ಏನ್ ಮಾಡೋದ್ ರಮಣ? ಬೇರೆ ದಾರಿನೇ ಇಲ್ಲ, ನಾನು ಹೋಗ್ಲೇಬೇಕು. ಜೊತೆಲಿ ನಾನು ಬರ್ತೀನಿ. ಬೇಡ ಮತ್ತು, ಇದನ್ನ ನಾನು ಒಂಟಿಯಾಗೆ ಮಾಡ್ಬೇಕು. ನೀನ್ ಒಬ್ರೇ ಹೋದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಆಗಬಹುದು. ಗೀತಾ ಪ್ರಾಣ ಉಳಿಬೇಕಾದ್ರೆ ನನ್ನ ಪ್ರಾಣ ಪಣ ಒಡ್ಲೇಬೇಕು. ಸ್ವಲ್ಪ ಇದು ಬೇರೆ ಬೇಕಾ? ಧರ್ಮರತ್ನಾಕರ ಬಡವರ ಬಂಧು ರಾಮಣ್ಣ ಉರು ಕೃಷ್ಣಾರವರಿಗೆ ಸ್ವಾಗತ, ಸುಸ್ವಾಗತ. ಮುಗೀತೋ ನಿನ್ ಸ್ವಾಗತ? ಇಷ್ಟು ಬೇಗೆಲ್ಲ ಮುಗಿಯುತ್ತೆ? ನೆನಪಿದೆಯಾ ನಿಮಗೆ, ಅವತ್ತು ನನ್ನ ತಲೆನ ಚೆಂಡಾಡ್ತೀನಿ ಅಂತ ಬಹಳ ಹಾರಾಡಿದ್ರಿ. ಪಾಪ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ್ರಿ. ಈಗ ನನ್ನ ಬಲೆಯಲ್ಲೇ ಬೀಳ್ಬೇಕು ಅಂತ ನಿಮ್ ಹಣೆಯಲ್ಲಿ ಬರ್ದಿರ್ಬೇಕಾದ್ರೆ ಯಾರ ಕೈಲಿ ತಪ್ಪಿಸಕಾಗತ್ತೆ? ಅದೆಲ್ಲ ಇರಲಿ, ಗೀತಾ ಆಶಾಯಲ್ಲಿ. ಓ, ಗೀತಾ ಆಶೆ ನೋಡ್ಬೇಕಾ? ಬನ್ನಿ, ಕರ್ಕೊಂಡ್ ಬನ್ನಿ. ನೋಡಿ ಗೀತಾ ಆಶಾ. ಅಷ್ಟು ಸುಲಭವಾಗಿ ಹತ್ರಕ್ಕೆ ಹೋಗಕ್ ಆಗಲ್ಲ ರಾಮಣ್ಣ. ಇವ್ರ ಕಟ್ಟ ಹಾಕ್ರ ವೈರ ಏನಿದ್ರು ನಮ್ಮಿಬ್ರು ಬಂದ ಅವ್ರನ್ನ ಬಿಟ್ಬಿಡು. ಎಂತ ಮಾತಾಡ್ತಿದ್ಯಾ ರಾಮಣ್ಣ, ಅವ್ರನ್ನ ಬಿಟ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ, ನನ್ನ ಬಗ್ಗೆ ರಿಪೋರ್ಟ್ ಮಾಡ್ತಾರೆ, ಆಗ ಪೊಲೀಸ್ನವರು ನನ್ನ ಕರ್ಕೊಂಡು ಹೋಗ್ತಾರೆ. ಹಾಗಾಗ್ಬೋದಾ ರಾಮಣ್ಣ? ನೀನ್ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ. ಬೈರಪ್ಪ, ಅವ್ರು ಹಾಗೆ ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಅವ್ರನ್ನ ಬಿಟ್ಬಿಡು, ನಮ್ ಏನ್ ಬೇಕಾದ್ರೂ ಮಾಡ. ನೀನೇನು ಮಾಡೋದಿಲ್ಲ, ನಿನ್ನ ಮುಟ್ಟೋದು ಇಲ್ಲ, ನೀನು ಜೀವಂತವಾಗಿರ್ಬೇಕು.
ನನ್ನ ಕಣ್ಣೆದುರಿಗೆ ನೀನು ನರಳಬೇಕು, ಕಿರುಚಿಬೇಕು, ಹುಚ್ಚಿನಾಗಬೇಕು. ಅದನ್ನ ನೋಡಿ ಸಂತೋಷ ಪಡಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹೌದಾ? ಈ ಹುಡುಗಿ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ರಾಮಣ್ಣ, ನೋಡಿದ್ಯಾ ನಿನ್ನ ಮೈ ಮುಟ್ಟದೆ ನಿನಗ್ ನೋವಾಗೋದು ಹೇಗೆ ಅಂತ ತೋರಿಸ್ತೆ. ನೀನು ಮನುಷ್ಯ ಅಲ್ಲ, ಪಿಶಾಚಿ. ಅಂದ್ಕೋ, ನನ್ನ ಜೀವಮಾನದಲ್ಲೇ ನಿನ್ನಂತ ರಾಕ್ಷಸ ನಾನು ನೋಡಿಲ್ಲ. ಈಗ ನೋಡ್ತಾ ಇದೀಯಲ್ಲ. ಏನು ಮಾಡ್ಬೇಡ, ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡು, ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡು, ಅವಳನ್ನ ಬಿಟ್ಬಿಡು. ನಿನಗ ಭಾಗ್ಯ ಇಲ್ವಲ್ಲ. ಮಾರುತಿ, ನಾನು ಹುಟ್ಟಿದಾಗಿನಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಿನ್ನ ಪೂಜೆ ಮಾಡಿದ್ದಕ್ಕೆ ನಾನು ನಿನ್ನನ್ನು ಕೊಟ್ಟವರ. ನನ್ನ ಭಕ್ತಿ ನಿಜವಾಗಿದ್ದರೆ, ನೀನು ನಾನು ನಂಬಿದ ದೇವರೇ ಆಗಿದ್ದರೆ, ಶಕ್ತಿ ಮಾರುತಿ ನನಗೆ ಶಕ್ತಿ ಕೊಡು, ಮಾರುತಿ ನನಗೆ ಶಕ್ತಿ ಕೊಡು. Thank you.
ಪೊಲೀಸ್ ಅವ್ರು ಕರ್ಕೊಂಡ್ ಬಾ, ನಾನು ಅಷ್ಟರಲ್ಲಿ ಗೀತಾ ಆಶಾನ ರಾಮಣ್ಣ ಹತ್ರ ಕರ್ಕೊಂಡು ಹೋಗ್ತೀನಿ. ನೋಡು ನಾನು ರಾಮಣ್ಣನಿಗೆ ಬಾಲ್ಯ ಸ್ನೇಹಿತ, ನನ್ನ ಜೊತೆ ಬನ್ನಿ. ಭೈರಪ್ಪ, ನೀನ್ ಸೇರ್ಬೇಕಾಗಿರೋ ಜಾಗಕ್ಕೆ ಬಂದು ಸೇರಿದ್ಯೋ. ರಾಮಣ್ಣ, ನನ್ನ ಬಿಟ್ಟು ಬಿಡು, ನಿನಗೇನ್ ಬೇಕಾದ್ರೂ ಕೊಡ್ತೇನೆ. ಏನ್ ಬೇಕಾದ್ರೂ ಕೊಡ್ತೀಯ? ನನ್ನ ತಂಗಿ ಜೀವ ಕೊಡೋ, ಅದು ನಿನ್ನಿಂದ ಸಾಧ್ಯ ಇಲ್ಲ. ನಿನ್ನ ಹತ್ರ ಏನ್ ತಕೋಬೇಕು ಅಂತ ನನಗ್ ಗೊತ್ತಿದ್ಯೋ? ಮೀನಾ, ಇವನ್ ನಾನು ನಿನ್ನ ಕಾಲಡಿ ತಂದು ಕೆಡವಿದ್ದೀನಿ. ಇವತ್ತು ನನ್ನ ಪ್ರತಿಜ್ಞೆ ಪೂರ್ತಿಯಾಗುತ್ತೆ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ರಾಮಣ್ಣ, ಕರುಣೆ ತೋರಿಸಿ ನನಗೆ ಮುತ್ತೈದೆ ಭಾಗ್ಯ ಕೊಡು, ಮಾಂಗಲ್ಯ ಭಿಕ್ಷೆ ಕೊಡಪ್ಪ. ನನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದೀರಿ, ಆ ಋಣ ನನ್ನ ಹ್ಯಾಗ್ ತೀರಿಸ್ಲಿಲ್ಲ. ಏಯ್ ಭೈರಪ್ಪ, ನೀನ್ ನನಗ್ ಮಾಡಿದ ದ್ರೋಹನೆಲ್ಲ ಮರೆತು ನಿನ್ನ ನಾನು ಕ್ಷಮಿಸಿದ್ದೀನಿ, ಆದ್ರೆ ದೇವರು ನಿನ್ ಕ್ಷಮಿಸೋದಿಲ್ಲ. ಭೈರಪ್ಪ, ನಿನಗೆ ನಾನು ಕೊಡಬೇಕಾಗಿದ್ದ ಶಿಕ್ಷೆನ ದೇವರೇ ಕೊಟ್ಟ. ಮಾಮಾ. ಗೀತಾ, ಗೀತಾ, ಹೆಚ್ಚಿಗೆ ಪೆಟ್ಟಾಯ್ತೇನಮ್ಮ? ಇಲ್ಲ ಮಾಮಾ, ನಿಮ್ಮನ್ನು ನೋಡೋವರೆಗೂ ನನಗೆ ಜೀವನೇ ಇರಲಿಲ್ಲ. ಈ ಮಾರುತಿ ಬಲ ಇರೋವರೆಗೂ ನನಗ್ಯಾತ್ರ ಭಯ. ಮುತ್ತು, ನಾನು ಇಲ್ಲಿಗೆ ಬಂದು ಕೆಲಸ ಆಯ್ತು, ನನಗಾಗಲ್ಲಿ ಎರಡು ಜೀವ ಕಾಯ್ತಾ ಇರ್ತೇನೆ. ನೀನಿಲ್ಲಿ ಒಬ್ಬನೇ ಏನ್ ಮಾಡ್ತೀಯ? ನನ್ನ ಜೊತೆಲೆ ಬಂದ್ಬಿಡು. ಆಯ್ತು ರಮಣ, ಬನ್ನಿ.